ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರುಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎನ್ನ ಮಾನಸದಿ ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ ದೂರೀಕೃತ ಸೀತಾರ್ತಿಹಿ ಪ್ರಕಟೀಕೃತ ರಾಮ ವೈಭವ ಸ್ಫೂರ್ತಿಹಿ ದಾರಿತ ದಶಮುಖ ಕೀರ್ತಿಹಿ ಪುರತೋ ಮಮ ಭಾತು ಹನುಮತೋ ಮೂರ್ತಿಹಿ ಮೊತ್ತ ಮೊದಲು ಪಡುವೆಗೆ ಒಡೆಯ ಶ್ರೀಕೃಷ್ಣನನ್ನು ಮನಸ ವಚಸ ಅಭಿನಮಿಸಿ ಅವನ ಆಶೀರ್ವಾದದಿಂದ ಅನುಗ್ರಹದಿಂದ ಬರಬಹುದಾದ ಕೆಲವು ಮಾತುಗಳಿಗೆ ಮುಂದೆ ಹೆಜ್ಜೆ ಇಡ್ತಾ ಇದ್ದೇವೆ. ಸಭೆ ಸಮಾರಂಭಗಳಲ್ಲಿ ಶಾಲು ಹೊದಿಸುವುದು ಸಾಮಾನ್ಯ. ಸಾಮಾನ್ಯವಾಗಿ ಶಾಲು ಹೊದಿಸಿದ ಕೂಡಲೇ ಹಾಗೆ ತೆಗೆದುಕೊಡೋದು ಕೂಡ ಅಷ್ಟೇ ಸಾಮಾನ್ಯ. ಆ ಶಾಲಿಗೆ ಆಯುಷ್ಟು ಅಂದರೆ ಅದು ಒಂದು ನಿಮಿಷಕ್ಕೂ ಕೂಡ ಪೂರ್ತಿ ಇರೋದಿಲ್ಲ ಅಂತ, ಒಂದು ನಿಮಿಷದೊಳಗೆ ತೆಗೆದು ಅದನ್ನು ಕೊಟ್ಟು ಆಗಿರ್ತದೆ. ನಾವು ಹಾಗೆ ಮಾಡ್ತಾ ಬಂದವರು, ಇವತ್ತಿನವರೆಗೂ ನಾವು ಹಾಗೆ ಮಾಡ್ತಾ ಬಂದವರು. ಆದರೆ ಇವತ್ತು ಮಾತ್ರ ನಮ್ಮ ಈಶಪ್ರಿಯ ತೀರ್ಥ ಶ್ರೀಪಾದರು ಹೊದಿಸಿದ ಶಾಲನ್ನು ಈಗಲೂ ಇಷ್ಟೊತ್ತಾದ ಮೇಲೂ ಕೂಡ ಇಟ್ಕೊಂಡಿದೆ. ಯಾಕೆಂದರೆ ಆ ಶಾಲಿನಲ್ಲಿ ಒಂದು ಸಂದೇಶವನ್ನು ಕಂಡೆವು ನಾವು. ಸಂದೇಶ ಏನು ಅಂದರೆ, ಯಂತ್ರಗಳು ಶ್ರೇಷ್ಠವೇ ಹೌದು, ಆದರೆ ಯಂತ್ರಕ್ಕಿಂತ ಜೀವ ಶ್ರೇಷ್ಠ. ಯಂತ್ರಕ್ಕಿಂತ ಜೀವ ಚೈತನ್ಯ ಶ್ರೇಷ್ಠ. ಈ ಶಾಲು ಯಂತ್ರಗಳಿಂದ ಬಂದಿರತಕ್ಕಂಥದ್ದಲ್ಲ, ಇದು ಕೈಮಗ್ಗದಿಂದ ಬಂದಿರತಕ್ಕಂಥದ್ದು. ಉಳೇದುಗುಡ್ಡದ ಕಾರ್ಮಿಕರು ಕೈಯಾರೆ ಮಾಡಿರತಕ್ಕಂಥ ಶಾಲು. ಶ್ರೀಪಾದರು ಅದನ್ನು ಹೇಳಿದಾಗ ನಮಗೆ ಎಷ್ಟು ಅಭಿಮಾನ ಅನ್ನಿಸ್ತು ಅಂದರೆ, ಅದನ್ನು ಹೇಳಿದಕ್ಕೆ ಶಬ್ದಗಳಿಲ್ಲ. ಮತ್ತು ಈಗ ನಮ್ಮ ಮೈ ಮೇಲೆ ಇದೆಯಲ್ಲ, ಇದರ ಅನುಭವ ಬೇರೆ. ಈಗ ಯಂತ್ರಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಶಾಲಿನ ಸ್ಪರ್ಶದ ಅನುಭವವೇ ಬೇರೆ, ಇದರ ಅನುಭವ ಸಂಪೂರ್ಣ ಬೇರೆ. ಆ ಶಾಲು ಕೊಡುವ ಮೊದಲು ನಮ್ಮ ವಿಷ್ಣು ಪೂಜಕರು ಇದ್ರ ಬಗ್ಗೆ ನಮ್ಮಲ್ಲಿ ಹೇಳ್ತಾ ಇದ್ರು, ಇಲ್ಲಿ ಏನಾಗ್ತಾ ಇದೆ ಪರ್ಯಾಯದಲ್ಲಿ, ಹೇಗೆ ದ್ರವ್ಯಶುದ್ಧಿಯ ಕೆಲಸ ನಡೀತಾ ಇದೆ ಅಂತ. ಅಷ್ಟೊತ್ತಿಗೆ ಶಾಲನ್ನು ಕೂಡ ಶ್ರೀಪಾದರು ಕೊಟ್ಟರು. ಇದನ್ನು ಯಾಕೆ ಇಟ್ಕೊಂಡಿದ್ದೇವೆ ಅಂದರೆ, ಈ ಶಾಲು ಒಂದು ಸಂದೇಶ. ನಾವು ಮರಳಿ ಸಹಜತೆಯ ಕಡೆಗೆ, ಪ್ರಕೃತಿಯ ಕಡೆಗೆ ಹೋಗಬೇಕು, ಮರಳಿ ನಮ್ಮ ಪರಂಪರೆ ಕಡೆಗೆ ಹೋಗಬೇಕು. ಎಲ್ಲರೂ ಇದನ್ನು ಆಚರಣೆ ಮಾಡಬೇಕು, ಎಲ್ಲ ಮಠಗಳು ಕೂಡ ಆಚರಣೆ ಮಾಡಬೇಕು. ಅದಾಗಲೇ ಶ್ರೀಪಾದರು ನಮ್ಮಲ್ಲಿ ಆ ಮಾತನ್ನು ಹೇಳಿ ಆಗಿದೆ, ನಾವಲ್ಲಿಯೂ ಇದನ್ನು ಪ್ರಾರಂಭ ಮಾಡೋಣ ಅಂತ. ರಾಮಚಂದ್ರಾಪುರ ಮಠದಲ್ಲಿ ಕೂಡ ಇದನ್ನು ಪ್ರಾರಂಭ ಮಾಡೋಣ ಅಂತ ಅವರು ನಮ್ಮಲ್ಲಿ ಪ್ರಸ್ತಾಪ ಮಾಡಿ ಆಗಿದೆ. ನಿಮ್ಮೆಲ್ಲರಿಗೂ ನಮ್ಮ ಸಂದೇಶ ಇದೆ, ನೀವು ಕೂಡ ಪ್ರಯತ್ನ ಪಡಿ. ಒಂದು ಕಡೆಯಿಂದ ಪ್ರಾರಂಭ ಮಾಡೋಣ. ಕೈಮಗ್ಗದ ಬಟ್ಟೆಗಳನ್ನು ಬಳಸುವಂಥದ್ದು, ಅಥವಾ ದೇಶೀಯ ತುಪ್ಪವನ್ನು ಬಳಸುವಂಥದ್ದು, ಅಥವಾ ಎಳ್ಳೆಣ್ಣೆಯನ್ನು ಬಳಸುವಂಥದ್ದು. ತೈಲ ಅನ್ನೋ ಶಬ್ದಕ್ಕೆ ಅರ್ಥ ಅದು ತಿಲದಿಂದ ಬಂದಿರಬೇಕದು, ತಿಲ ಅಂದರೆ ಎಳ್ಳು, ಅಲ್ಲಿಂದ ಬಂದಿರಬೇಕದು. ಅಲ್ಲಿ ಕೂಡ ಹಾಗೆ ನಮ್ಮ ಹಳೆಯ ಪರಂಪರೆಯ ಗಾಣದಿಂದ ಬರೋದಾದರೆ ಅದರ ಒಂದು ವಿಷಯ ಬೇರೆ ಇರ್ತದೆ ಅಂತ. ಇವತ್ತು ಅಂಗಡಿಯಿಂದ ಸಿಗುವಂಥದ್ದು ಯಾವ ತೈಲವೂ ಆ ತೈಲ ಅಲ್ಲದು, ಅಷ್ಟಂತೂ ಹೇಳ್ಬೋದು. ಅದು ಏನೋ, ಅದರಲ್ಲಿ ಏನಿದೆಯೋ ಭಗವಂತನೇ ಬಲ್ಲ. ಹಾಗಾಗಿ ನಮ್ಮ ನಮ್ಮ ಆರೋಗ್ಯಕ್ಕಾಗಿ ಮತ್ತು ಈ ದೇಶದ ಕುರಿತು, ನಮ್ಮ ಸಂಸ್ಕೃತಿ ಪರಂಪರೆ ಕುರಿತು ಅಭಿಮಾನಕ್ಕಾಗಿ ನಾವು ಆ ಕಡೆಗೆ ಹೋಗಬೇಕು, ಪರಂಪರೆಯ ಕಡೆ ಹೋಗಬೇಕು. ಈ ವೇದಿಕೆಯಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಇನ್ನೊಂದು ತುಂಬ ಸಂತೋಷದ ವಿಷಯ ಏನು ಅಂದರೆ, ಈ ವೇದಿಕೆಯಲ್ಲಿ ಸಾವರ್ಕರ್ರ ಸಂತತಿ ಇದೆ, ಸಾವರ್ಕರ್ರ ಸಂತಾನ ಇದೆ. ಆಮೇಲೆ ಚಿಕ್ಕ ವಯಸ್ಸಿಂದ ಸಾವರ್ಕರ್ರ ಬಗ್ಗೆ ಕೇಳಿದವರು, ಸಾವರ್ಕರ್ರನ್ನ ನೋಡುವ ಯೋಗ ನಮಗೆ ನಿಮಗೆ ಯಾರಿಗೂ ಇಲ್ಲ. ಆದರೆ ಅವರ ಪೀಳಿಗೆಯಿಂದ ಅವರ ರಕ್ತ ಹಂಚಿಕೊಂಡು ಆ ಒಂದು ಬಳಗದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಮಧ್ಯೆ ಈ ವೇದಿಕೆಯಲ್ಲಿ ಇದ್ದಾರೆ ಅನ್ನೋದು ಈ ವೇದಿಕೆಗೆ ತುಂಬ ಮಹತ್ವವನ್ನು ಕೊಡ್ತಾ ಇದೆ. ಪೊಡವೆಗುಡಿಯ ಕೃಷ್ಣನ ಸನ್ನಿಧಿ, ಪರ್ಯಾಯದ ಕಾರ್ಯಕ್ರಮ,
ಅದರದ್ದೇ ಆದ ಮಹತ್ವ ಇದೆ ಇದಕ್ಕೆಲ್ಲ. ಚಿನ್ನದ ಹೂವಿಗೆ ಪರಿಮಳ ಬಂದ ಹಾಗೆ ಅದರ ಜೊತೆಗೆ ಸಾವರ್ಕರರ ಒಂದು ಪ್ರಾತಿನಿಧ್ಯ ಈ ವೇದಿಕೆಯಲ್ಲಿ ಇರತಕ್ಕಂಥದ್ದು. ಅದು ತುಂಬ ತುಂಬ ಇವತ್ತಿನ ಕಾರ್ಯಕ್ರಮಕ್ಕೆ ಮಹತ್ವ ಕೊಟ್ಟಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಸಾವರ್ಕರ್ ಒಬ್ಬ ಮಹಾಕ್ರಾಂತಿಕಾರಿ, ಕ್ರಾಂತಿಕಾರಿ ಅಂದರೆ ಕಡಿಮೆ ಆಗ್ತದೆ ಶಬ್ದ, ಅದು ಮಹಾಕ್ರಾಂತಿಕಾರಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಆದರೆ ಸ್ವಾಭಿಮಾನ ಬರಲಿಲ್ಲ. ಇದೆಯಾ ಸ್ವಾಭಿಮಾನ? 70 ವರ್ಷದ ಬಳಿಕ ನಾವು ಇವತ್ತು ಆ ಮಾತನ್ನು ವ್ಯಾಪಕವಾಗಿ ಆಡ್ಕೊಳ್ಳಿಕ್ಕೆ ಆರಂಭ ಮಾಡಿದ್ದೇವೆ. ಈ ಮಧ್ಯದ ಅವಧಿಯಲ್ಲಿ ಪೂರ್ತಿ ನಾವು ಮಾರು ಹೋಗಿದ್ದವು, ಸೂರ್ಯ ಹೋಗಿದ್ದವು ಅಂದರೆ ತಪ್ಪೇನೂ ಇಲ್ಲ. ಆದರೆ ಈಗ ಎಷ್ಟು ದೂರ ಬಂದಿದ್ದೇವೆ ಅಂದರೆ ಎಲ್ಲಿಂದ ಬಂದುವಂಥ ಅದನ್ನು ಆ ಮೂಲವನ್ನು ನೋಡಲಿಕ್ಕೆ ಕಷ್ಟ ಆಗುವಷ್ಟು ದೂರ ನಾವು ಇವತ್ತು ಬಂದಿದ್ದೇವೆ. ಹಾಗಾಗಿ ಈ ಸ್ವಾತಂತ್ರ್ಯ, ಸ್ವತಂತ್ರ ಅನ್ನೋ ಶಬ್ದ ಗಮನಿಸಿದರೆ ಈ ಸ್ವ ಅಂದರೆ ತಾನು, ತನ್ನತನ. ತಂತ್ರ ಅಂದರೆ ಪ್ರಧಾನ ಅಂತ. ತಂತ್ರಂ ಪ್ರಧಾನೇ ಸಿದ್ಧಾಂತೇ. ಈ ತಂತ್ರ ಶಬ್ದಕ್ಕೆ ಪ್ರಧಾನ ಮತ್ತು ಸಿದ್ಧಾಂತ ಎಂಬ ಎರಡರ್ಥವನ್ನು ಕೋಶಕಾರರು ಹೇಳಿದ್ದಾರೆ. ಈ ಸ್ವತಂತ್ರ ಆಗಬೇಕಾದ್ರೆ ಒಂದು ತನ್ನತನಕ್ಕೆ ಪ್ರಾಧಾನ್ಯ ಇರಬೇಕು, ಇನ್ನೊಂದು ಸ್ವಸಿದ್ಧಾಂತ. ತಂತ್ರ ಅಂದರೆ ಸಿದ್ಧಾಂತ ಅರ್ಥ ತಗೊಳ್ಳೋದಾದರೆ ಸ್ವಸಿದ್ಧಾಂತ ಇರಬೇಕು, ಅದು ಸ್ವತಂತ್ರದ ದೇಶ, ಸ್ವತಂತ್ರ ಭಾರತ ಆಗಲಿಕ್ಕೆ ಸಾಧ್ಯ. ಈ ದೇಶ ಆಗಿಲ್ವಲ್ಲ ಇವತ್ತು. ಹಾಗಾಗಿ ಸಾವರ್ಕರರ ಸ್ಮರಣೆಯನ್ನು ನಾವು ಇವತ್ತು ಮಾಡಿಕೊಳ್ಳಲೇಬೇಕಾಗಿದೆ. ಅಂಥವರಿಂದಲೇ ದೇಶದ ಉಳಿವು ಮತ್ತು ಉದ್ಧಾರ. ಉಳಿಬೇಕು ದೇಶ ಅಂದರೂ ಅಂಥವರೇ ಬೇಕು, ಉದ್ಧಾರವಾಗಬೇಕು ಬೆಳಗಬೇಕು ಅಂದರೂ ಕೂಡ ಅಂಥವ್ರು ಬೇಕು. ಅಂಥವರು ಈ 100+ ಕೋಟಿ ಜನರ ಮಧ್ಯೆ ಒಬ್ಬರೋ ಇಬ್ಬರೋ ಆದರೂ ಹುಟ್ಟದೇ ಇದ್ದರೆ ದೇಶಕ್ಕೆ ಕತ್ತಲೆ ಇಲ್ಲದೆ ಬೇರೆ ಏನೂ ಅಲ್ಲ. ಒಂದು ಮಾತನ್ನು ನಾವು ಹೇಳಬೇಕು ಈ ಸಮಯದಲ್ಲಿ, ಅದೇನಂದರೆ ಸಾವರ್ಕರಂಥವರ ಕಷ್ಟ ದೇಶದ ಸುಖ. ಅವರು ಕಷ್ಟಪಡದೇ ಇದ್ದರೆ ದೇಶಕ್ಕೆ ಇವತ್ತಿರುವ ಸುಖ ಇರ್ತಿರಲಿಲ್ಲ. ಈ ಮಹಾಪುರುಷರೇ ಹೀಗೆ ಅಂತ ಈ ರಾಮನ ಬದುಕನ್ನು ಕಾಣ್ತೇವೆ ನಾವು. ಏನಿದೆ ಅಲ್ಲಿ ಕಷ್ಟ, ಅದಾದಮೇಲೆ ಮಹಾಕಷ್ಟ, ಅದಾದಮೇಲೆ ವಿಪರೀತ ಕಷ್ಟ, ಅದಾದಮೇಲೆ ದೊಡ್ಡ ಕಷ್ಟ, ಇದೇ ಇರುವಂಥದ್ದು. ಅತ್ಯಂತ ಎಳವೆಯಲ್ಲಿ ಯಜ್ಞರಕ್ಷಣೆ ನೆಪದಲ್ಲಿ ಕಾಡಿಗೆ ಹೋಗ್ತಾನೆ, ರಾಕ್ಷಸರನ್ನು ಎದುರಿಸ್ತಾನೆ. ಅಲ್ಲಿ ವಿವಾಹವಾಗಿ ಕೆಲವೇ ಸಮಯ, ಅದು ಆ ಸಮಯ ಯಜ್ಞರಕ್ಷೆಗೋಸ್ಕರ ಕಾಡಿಗೆ ಹೋದವನು ಗೆದ್ದುಕೊಂಡು ತಂದಿರತಕ್ಕಂಥದ್ದು ಸೀತೆಯನ್ನು. ಕೆಲವೇ ಕಾಲ ಅಯೋಧ್ಯೆಯಲ್ಲಿ ರಾಮ ಇದ್ದಿದ್ದು. ವಿಜಹಾರ ಬಹುವನ್ ಋತುವನ್ ಅಂತ ಹೇಳಿದ್ದಾರೆ ವಾಲ್ಮೀಕಿಗಳು. ಬಹಳ ಋತುಗಳ ಕಾಲ ವಿಹರಿಸಿದ ಅಂತ ಅಂದರೆ ವರ್ಷ ಅಂತ ಹೇಳಲಿಕ್ಕೆ ಅಷ್ಟು ವರ್ಷಗಳಿಲ್ಲ ಅಲ್ಲಿ. ಆದರೆ ಬಹುಸಂಖ್ಯೆ ಬೇಕು ವಾಲ್ಮೀಕಿಗಳಿಗೆ, ಭಾವ ಅವರದ್ದು. ಹಾಗಾಗಿ ಬಹುವನ್ ಋತುವನ್ ಬಹಳ ಋತುಗಳ ಕಾಲ ಅಂತ. ಮತ್ತೆ ಬಂತು ವನವಾಸ, ರಾಜ್ಯಭ್ರಂಶ, ಆಪ್ತೇಷ್ಟರನ್ನು ಬಂಧುಗಳನ್ನು ಕಳೆದುಕೊಳ್ಳುವಂಥದ್ದು, ದೂರವಾಗುವಂಥದ್ದು. ಕಾಡಿನಲ್ಲಿ ಕಾಡಿನ ಬದುಕಿಗೆ ಹೊಂದಿಕೊಂಡು ವನವಾಸವೇ ಸುಖ ಅಂತ ಇದ್ದರೆ ಅಲ್ಲಿ ಮತ್ತೆ ಸೀತಾಪಹರಣ, ಜಟಾಯುವಿನ ಮರಣ, ಎರಡು ಮಹಾಕಷ್ಟವೇ ರಾಮನ ಪಾಲಿಗೆ. ಹಾಗೆ ಮುಂದುವರೆದು ಲಂಕೆಗೆ ಹೋಗಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಸೀತೆಯನ್ನು ಮರಳಿ ಪಡ್ಕೊಂಡು ಬಂದ ಮೇಲೂ ಕೂಡ ದೊಡ್ಡ ಪ್ರಶ್ನೆ. ಮತ್ತು ಕೂಡ ಆ ಪ್ರಶ್ನೆ ಏನು ಅಂದರೆ ಸೀತಾರಾಮನಾಗಬೇಕು ರಾಜಾರಾಮನಾಗಬೇಕು? ಸೀತಾರಾಮನಾದರೆ ರಾಜ್ಯಕ್ಕೆ ಒಂದು ಅನಾದರ್ಶ, ಸ್ವಾಚ್ಛಂದ್ಯ, ಎಲ್ಲರೂ ಮನಸ್ಸಿಗೆ ಬಂದಂತೆ ಬದುಕಬಹುದು ಎನ್ನುವ ಸಂದೇಶ ಹೋಗುವಂಥ ಒಂದು ಪರಿಸ್ಥಿತಿ ಅದು. ಹಾಗಾಗಿ ಅಲ್ಲಿಂದ ಮುಂದಕ್ಕೆ ಸೀತೆಯನ್ನು ಮರಳಿ ಪಡ್ಕೊಂಡಿದ್ದ ಹೌದಾದರೂ ಕೂಡ ತನ್ನ ವೈಯಕ್ತಿಕ ಜೀವನವನ್ನೇ ಸಂಪೂರ್ಣ ತ್ಯಾಗ ಮಾಡಬೇಕಾಯಿತು, ಸಂಪೂರ್ಣವಾಗಿ ತ್ಯಾಗ ಮಾಡಬೇಕಾಯಿತು ಒಂದೇ ರಾಜಾರಾಮನಾದಾಗ ಅಂತ. ಕೊನೆಗಂತೂ ಸೀತೆ ಮರಳಿ ಸಿಕ್ಕಳು ಅನ್ನುವಾಗ ಸೀತೆಯ ಭೂಪ್ರವೇಶ, ಮಕ್ಕಳು ಮತ್ತೆ ಸಿಕ್ಕಿದ್ರು, ಸೀತೆ ಮರಳಿ ಸಿಕ್ಕಿದ್ರು ಅಂದರೆ ಸೀತೆಯ ಭೂಪ್ರವೇಶ. ನೋಡಿ ಹೇಗಿದೆ ಅವನ ಬದುಕು ಅಂತ. ಕೊನೆಗೆ ಅವನ ಬದುಕಿನಲ್ಲಿ ಸೀತೆ ಲಕ್ಷ್ಮಣ ಇಬ್ಬರು ಅತ್ಯಂತ ಹತ್ತಿರದವರು, ಯಾರು ಹೆಚ್ಚು ಅಂತ ಹೇಳಲಿಕ್ಕೆ ಕಷ್ಟ ಇದೆ ಅಂತ. ಅಂತಹ ಲಕ್ಷ್ಮಣನಿಗೆ ತಾನೇ ಮರಣದಂಡನೆ ವಿಧಿಸಬೇಕು ಅಥವಾ ತ್ಯಾಗ ಮಾಡಬೇಕು. ತ್ಯಾಗ ಮರಣದಂಡನೆಗಿಂತ ದೊಡ್ಡದದು, ಸಣ್ಣದೇನೂ ಅಲ್ಲ ಅಂತ. ಈ ಬದುಕನ್ನು ನೋಡಿ ನೀವು ಅಂತ, ಹೇಗಿದೆ ಬದುಕು ಅಂತ. ಸಂಪೂರ್ಣ ಕಂಟಕಾಕೀರ್ಣ ಅದು ಅಂತ. ಯಾಕೆ ಆಗಿರ್ತದೆ ಅಂದರೆ ಬಹುಶಃ ಇಂಥವರು ಸಮಾಜದ ಕಷ್ಟವನ್ನು ಸ್ವೀಕಾರ ಮಾಡ್ತಾರೆ, ಲೋಕದ ಕಷ್ಟವನ್ನು ತಾವು ಸ್ವೀಕಾರ ಮಾಡ್ತಾರೆ, ತಾವು ಅನುಭವಿಸ್ತಾರೆ. ಅವರು ಆ ಕಷ್ಟ ಅನುಭವಿಸ್ತಾ ಇದ್ದರೆ ಪ್ರಪಂಚ ಬಹಳ ದೊಡ್ಡ ಕಷ್ಟವನ್ನು
ಅನುಭವಿಸ್ಬೇಕಾಗಿ ಬರ್ಬೋದು ಅಂತ. ಹಾಗಿತ್ತಾ ಇಲ್ವಾ? ರಾವಣನಂಥವ್ರು ಈ ಜಗತ್ತನ್ನು ಬಿಡಿಸ್ತಾ ಇದ್ರು ಅಂತ ಅವತ್ತಿನ ಕಾಲದಲ್ಲಿ. ಕೃಷ್ಣನ ಬದುಕನ್ನು ಕಂಡ್ರೆ ಕೃಷ್ಣನದ್ದೇ ನಾಡು ಇದು, ಕೃಷ್ಣನದ್ದೇ ವಾತಾವರಣ, ಅದರ ಆರಂಭ ಸೆರೆಮನೆಯಲ್ಲಿ ಆ ಬದುಕಿನದ್ದು, ಅದರ ಪರ್ಯವಸಾನ, ಅವತಾರದ ಪರ್ಯವಸಾನ ಏಕಾಂತದಲ್ಲಿ ಕಾಡಿನಲ್ಲಿ ಎಲ್ಲೋ. ಅದು ಕೃಷ್ಣ ಆಗಿದ್ದಕ್ಕೆ ನಮಗೇನು ಅನಿಸೋದಿಲ್ಲ, ಇಲ್ಲಿದ್ದರೆ ಮನಸ್ಸು ತಲೆಣಿಸ್ತದೆ ಅಂತ. ಅದನ್ನು ಎಣಿಸ್ಕೊಂಡ್ರೆ ಏತನ ಮಧ್ಯೆ ಎಷ್ಟೆಲ್ಲ ಘಟನೆಗಳು, ಎಂಥೆಂಥ ಸನ್ನಿವೇಶಗಳು, ತನಗಾಗಿ ಕೃಷ್ಣ ಮಾಡ್ಕೊಂಡಿದ್ದಾದ್ರೂ ಏನು, ಪಡ್ಕೊಂಡಿದ್ದಾದ್ರೂ ಏನು, ಯಾವತ್ತೂ ರಾಜನಾಗಲಿಲ್ಲ. ಇಡೀ ಜಗತ್ತನ್ನು ಆಳುವ ಶಕ್ತಿ ಅವನ ದೈವಿಕತೆಯನ್ನು ಬಿಟ್ಬಿಡಿ, ಕೇವಲ ಅವನ ಬುದ್ಧಿಶಕ್ತಿಯನ್ನು ಗಮನಿಸಿದ್ರೂ ಕೂಡ ಅದು ಎಷ್ಟೊತ್ತಿನ ಕೆಲಸವೂ ಅಲ್ಲ ಅಂತ. ಕೃಷ್ಣನಿಗಾಗಲಿ ಚಾಣಕ್ಯನಾಗಲಿ ಎಷ್ಟೊತ್ತು ಬೇಕು ಅಂತ. ಆದರೆ ಕೃಷ್ಣನಾಗಲಿ ಚಾಣಕ್ಯನಾಗಲಿ ಅವರೆಂದೂ ದೊರೆಗಳಾಗಲಿಲ್ಲ, ಅವ್ರಿಗೆ ಅದು ಬೇಕಿಲ್ಲ. ಹಾಗಾಗಿ ಈ ಮಹಾಪುರುಷರುಗಳೆಲ್ಲರೂ ಕೂಡ ಬಹಳ 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 ಕಷ್ಟವನ್ನು ತಾವುಗೊಂಡು ಪ್ರಪಂಚಕ್ಕೆ ಒಳ್ಳೆಯದನ್ನು ಕೊಟ್ಟವರು. ಒಂದು ವೃಕ್ಷ ಅದು ನೆತ್ತಿಯಿಂದ ಸೂರ್ಯನ ಬಿಸಿಲನ್ನು ಸಹಿಸ್ತದೆ, ಅಡುಗೆ ಬಂದವರಿಗೆ ನೆರಳನ್ನು ಕೊಡ್ತದೆ, ಬೇರುಗಳಿಂದ ಗೊಬ್ಬರವನ್ನು ಸ್ವೀಕಾರ ಮಾಡ್ತದೆ, ಕೊಡುವುದು ಮಾತ್ರ ಪರಿಮಳದ ಮಾಧುರ್ಯದ ಹಣ್ಣನ್ನು. ಹೀಗೆ ಇರುವುದು ಮಹಾಪುರುಷಗಳು ಅಂತ. ಸಾವರ್ಕರ್ ಕೂಡ ಹೀಗೆ ಇದ್ದಿದ್ದು ಅಂತ. ಎಂಥ ಶಿಕ್ಷೆ ಅದು, ಎರಡೆರಡು ಜೀವಾವಧಿ, 50 ವರ್ಷ ಜೈಲ್ವಾಸ, ಅದು ಕರಿನೀರಿನ ಶಿಕ್ಷೆ. ಅಂಡಮಾನ್ನಲ್ಲಿ ಕವಿತೆಗಳನ್ನು ಮುಳ್ಳಿನಲ್ಲಿ ಉಗುರಿನಲ್ಲಿ ಗೋಡೆಗಳ ಮೇಲೆ, ಕಾರಾಗೃಹದ ಗೋಡೆಗಳ ಮೇಲೆ ಗೀಚತಕ್ಕಂಥ ಪರಿಸ್ಥಿತಿ ಯಾವ ಕವಿಗೂ ಕೂಡ ಬಂದಿರಲಿಕ್ಕಿಲ್ಲ. ಇಂಥ ಪರಿಸ್ಥಿತಿ ಅಂತ ಅವರಿಗೆ ಬಂದಂಥ ಒಂದು ಪರಿಸ್ಥಿತಿ ಇದೆಯಲ್ಲ. ಅಂದರೆ ಹೂವಿನಂಥ ಕವಿತೆಯನ್ನು ಮುಳ್ಳಿನಿಂದ ಕೆತ್ತನೆ ಮಾಡಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಇದರಲ್ಲಿ ಯಾರಿಗೂ ಬಂದಿರಲಿಕ್ಕಿಲ್ಲ. ಎಷ್ಟು ಕಷ್ಟವನ್ನು ಕಂಡ್ರು ಅವರು ಅಂತ. ಆದರೆ ದೇಶದ ದೌರ್ಭಾಗ್ಯ ಅಂದರೆ ಅವರು ಹೆಸರು ಹೇಳಬೇಕಾದ್ರೂ ಯೋಚನೆ ಮಾಡಬೇಕು ಅನ್ನೋ ವಾತಾವರಣ. 70 ವರ್ಷ ಅವ್ರ ಹೆಸರು ಹೇಳೋ ಪರಿಸ್ಥಿತಿ ಇರಲಿಲ್ಲ ಈ ದೇಶದಲ್ಲಿ. ಹೀಗಿತ್ತು ನೋಡಿ, ಯಾವ ದೇಶಕ್ಕೆ ತನಗಾಗಿ ಬಲಿದಾನ ಮಾಡಿರ್ತಕ್ಕಂಥ ಮಹಾಪುರುಷನ ಸ್ಮರಣೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ವೋ ಆ ದೇಶ ಒಳ್ಳೆಯದಾಗೋದಾದರೂ ಕೂಡ ಹೇಗೆ ಹೇಳಿ? ಯಾವ ದೇಶಕ್ಕಾದರೂ ಮುಖ್ಯವಾಗಿರುವಂಥದ್ದು ದುಡ್ಡು ಕಾಸು ಅಲ್ಲ, ನಗ ನಾಣ್ಯ ಅಲ್ಲ, ಮುಖ್ಯವಾಗಿರ್ತಕ್ಕಂಥದ್ದು ತನ್ನ ಇತಿಹಾಸ, ತನ್ನ ಒಂದು ವೈಭವಕ್ಕೆ ಕಾರಣವಾಗಿರ್ತಕ್ಕಂಥ ಮಹಾಪುರುಷನ ಸ್ಮರಣೆ ಅಂತ. ಅದಿಲ್ಲದಿದ್ದರೆ ಆ ದೇಶ ಕತ್ತಲಲ್ಲದೆ ಬೇರೆ ಏನು ಹೇಳಿ? ನಮಗೆ ಇವತ್ತು ನಮಗೆ ಗೋವಿನ ಬಗ್ಗೆ ಮಾತನಾಡಬಹುದಾ ಅನ್ನೋ ಒಂದು ಸೂಚನೆ, ಅದು ಅದು ಹೀಗೆ ಆಗಬೇಕು ಅನ್ನೋ ಆಗ್ರಹ ಅಲ್ಲ, ಆ ರೀತಿ ಬಂದಿತ್ತು. ಅದು ಈ ವೇದಿಕೆ ಸಾವರ್ಕರ ವೇದಿಕೆ ಆಗಿಬಿಟ್ಟಿದೆ, ಅವ್ರ ಬಗ್ಗೆ ಮಾತಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅಲ್ಲಿಂದ ಪ್ರಾರಂಭ ಮಾಡೋದು ಅನಿವಾರ್ಯ ಆಯಿತು. ಒಂದು ಸಂಬಂಧ ಕಾಣ್ತದೆ, ಒಂದು ಸಂಬಂಧ ಏನು ಅಂದರೆ ಸಾವರ್ಕರಡು ಬರೆದಿರ್ತಕ್ಕಂಥ ಒಂದು ಗ್ರಂಥ. ಆ ಗ್ರಂಥ ಯಾವುದು ಅಂದರೆ 1857 ದಿ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅವರು ಬರೆದಿರ್ತಕ್ಕಂಥದ್ದು. 1857 ಈ ದೇಶದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಆವರೆಗೆ ಅದು ದಂಗೆ, ಭಾರತೀಯರು ಕೂಡ ಅದನ್ನು ಕರೆದಿದ್ದು ಸಿಪಾಯಿ ದಂಗೆ ಅಂತ. ಸಾವರ್ಕರಡು ದಂಗೆ ಅಲ್ಲ, ಅದು ಅದು ಸಂಗ್ರಾಮ, ಸ್ವಾತಂತ್ರ್ಯ ಸಂಗ್ರಾಮ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ನಾವೆಲ್ಲ ಆಮೇಲೆ ಮುಂದುವರಿಸಿರ್ತಕ್ಕಂಥದ್ದು, ಮಂಗಲ ಪಾಂಡೆ ಮೊದಲು ಪ್ರಾರಂಭ ಮಾಡಿದ್ದು. ಇದನ್ನು ಯಾರು ದೇಶಕ್ಕೆ ಹೇಳಿದವರು, ಈ ದೃಷ್ಟಿ ಕೊಟ್ಟವರು ಯಾರು ಅಂದರೆ ವೀರ ಸಾವರ್ಕರ್. ಅವ್ರು ಹೇಳದೇ ಇದ್ದಿದ್ರೆ ನಾವು ಇವತ್ತು ಕೂಡ ಸಿಪಾಯಿ ದಂಗೆ, ಈಗಲೂ ಬಹಳ ಜನ ಅದನ್ನೇ ಹೇಳ್ತಾ ಇದ್ದಾರೆ, ಅದೇ ಶಬ್ದವನ್ನೇ ಅಲ್ಲೇ ಹೇಳ್ತಾ ಇದ್ವಿ ನಾವು. ಮಂಗಲ ಪಾಂಡೆ ಸ್ಮರಣೆ ಮಾಡ್ತಾ ಇರಲಿಲ್ಲ. ಒಬ್ಬ ಮಹಾಪುರುಷನಿಂದ ಮತ್ತೊಬ್ಬ ಮಹಾಪುರುಷನ ಕುರಿತು ಗ್ರಂಥ ರಚನೆ, ಎರಡೂ ಒಂದೇ ತೂಕ. ಅದು ವೀರ ಸಾವರ್ಕರ್ ಮತ್ತು ಮಂಗಲ ಪಾಂಡೆ, ನಮ್ಮ ಕಣ್ಣಿಗೆ ಎರಡೂ ಒಂದೇ ರೀತಿ ಕಾಣ್ತದೆ ಅಂತ. ಕಾಲ ಮಾತ್ರ ಬೇರೆ ಹೊರತು ಎರಡೂ ವ್ಯಕ್ತಿತ್ವಗಳು ಅಂಥದ್ದೇ. ಅದು ಮಂಗಲ ಪಾಂಡೆ ಧ್ವನಿ ಎತ್ತಿದ್ದು, ಕೈ ಎತ್ತಿದ್ದು ಅಥವಾ ಕೋವಿ ಎತ್ತಿದ್ದು ಯಾತಕ್ಕೋಸ್ಕರವಾಗಿ? ಗೋವಿಗೋಸ್ಕರವಾಗಿ. ಹಿಂದೂ ಸಿಪಾಯಿಗಳು ಅವರಿಗೇ ಗೊತ್ತಿಲ್ಲದೇ ಇರುವಂತೆ ಗೋವಿನ ಕೊಬ್ಬನ್ನು ಸೇವಿಸುವ ವಾತಾವರಣವನ್ನು ಬ್ರಿಟಿಷರು ನಿರ್ಮಾಣ ಮಾಡಿದಾಗ, ಆ ಎನ್ಫೀಲ್ಡ್ 53 ಎನ್ನುವ ಒಂದು ರೈಫಲ್ ಅದನ್ನು ಹೊಸದಾಗಿ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರು ಅವತ್ತಿನ ಕಾಲದಲ್ಲಿ. ಅದರಲ್ಲಿ ಗೋವಿನ ಕೊಬ್ಬು, ಹಂದಿ ಕೊಬ್ಬು,
ಹಂದಿ ಮುಸಲ್ಮಾನರಿಗೆ ಆಗದೇ ಇರುವಂಥದ್ದು, ಗೋವು ನಮಗೆ ಬಹಳವಾಗಿ ಆಗುವಂಥದ್ದು, ನಮಗೆ ಪೂಜನೀಯ ಮಾತೃ ಸ್ಥಾನದಲ್ಲಿದೆ. ಅದರ ಕೊಬ್ಬನ್ನು ಆ ಕಾಟೇಜ್ಗಳಿಗೆ ಸವರಿ ಅದನ್ನು ಕಚ್ಚಿ ಬಳಸಬೇಕು. ಅದನ್ನು ಅಂಥ ಪರಿಸ್ಥಿತಿಯಲ್ಲಿ ಗೋವಿನ ಕೊಬ್ಬು ಹಿಂದೂವಿನ ಬಾಯಿಗೆ ಹೋಗುವಂತೆ ಮಾಡ್ತಕ್ಕಂಥ ಒಂದು ಷಡ್ಯಂತ್ರವನ್ನು ಗಮನಿಸಿದಾಗ ಮಂಗಲ ಪಾಂಡೆ ತಿಳಿದೆದ್ದಿರತಕ್ಕಂಥದ್ದು ಒಂದು. ಅದೇನು ಅಂದರೆ ಅದು ಹಿಂದುತ್ವವೇ ಹೌದು, ಅದು ಭಾರತೀಯತ್ವವೇ. ಮಂಗಲ ಪಾಂಡೆ ಬಂಡಾಡಲಿಕ್ಕೆ ಕಾರಣ ಯಾವುದು ಅಂದರೆ ಅದು ಆಮೇಲೆ ಬಂದ ಈ ಗಾಂಧೀಜಿಯವರ ಕಾಲದ ಸ್ವಾತಂತ್ರ್ಯ ಸಂಗ್ರಾಮದ ಕಾನ್ಸೆಪ್ಟ್ ಅಲ್ಲ, ಅದು ಆ ಕಲ್ಪನೆ ಅಲ್ಲ. ಅದು ಯಾವುದು ಅಂದರೆ ಅದು ಹಿಂದುತ್ವ, ಭಾರತೀಯತೆ, ಸನಾತನತೆ ಅದೇ ಆಗಿತ್ತು. ಗೋವು ಎಷ್ಟು ಪವಿತ್ರ, ಪೂಜನೀಯ. ಭರತ ಶಪಥ ಮಾಡ್ತಾನಲ್ಲ, ಹಂತು ಪಾದೇನ ಗಾಂ ಸುಪ್ತ, ಮಲಗಿ ನಿದ್ರಿಸಿದ ಗೋವನ್ನು ಕಾಲಿನಿಂದ ಮುಟ್ಟಿದ, ಕಾಲಿನಿಂದ ಒದ್ದ ಪಾಪ ನನಗೆ ಬರಲಿ, ರಾಮ ಕಾಡಿಗೆ ಹೋಗಲಿಕ್ಕೆ ನನ್ನ ಪಿತೂರಿ ಕಾರಣ ಅಂತಾದರೆ, ನನಗೆ ಸಮ್ಮತಿ ಇದೆ ರಾಮ ಕಾಡಿಗೆ ಹೋಗುವುದು ಅಂತಾದರೆ ಅಂಥ ಪಾಪ ನನಗೆ ಬರಲಿ ಎಂಬುದಾಗಿ ಶಪಥ ಮಾಡ್ತಾನಲ್ಲ. ಆ ಕಾಲದ ವಾತಾವರಣ ಯಾವುದು, ಎಂಥ ವಾತಾವರಣ ಇತ್ತು ಆ ಕಾಲದಲ್ಲಿ ಅಂತ. ಹಾಗಾಗಿ ಈ ಮಂಗಲ ಪಾಂಡೆಯ ಈ ಒಂದು ದೊಡ್ಡ ಒಂದು ಕ್ರಾಂತಿಯ ಹಿಂದಿರತಕ್ಕಂಥದ್ದು ಗೋವು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರೇರಣೆ ಗೋವು ಅಂತ. ಹಾಗಾಗಿ ಸಾವರ್ಕರ್ರಿಂದ ನಾವು ಗೋವಿನವರೆಗೆ ಬರಲಿಕ್ಕೆ ಸಾಧ್ಯ ಇದೆ. ಸಾವರ್ಕರ್ರು, ಮಂಗಲ ಪಾಂಡೆ, ಗೋವು ಅಂತ ಹಾಗೆ ಬರ್ತದೆ. ಇರುವರು ಮಹಾಪುರುಷರು, ಒಬ್ಬರು ಜೀವವನ್ನೇ ಕೊಟ್ಟರು ದೇಶಕ್ಕಾಗಿ, ಧರ್ಮಕ್ಕಾಗಿ, ಇನ್ನೊಬ್ಬರು ಜೀವನವನ್ನೇ ಕೊಟ್ಟರು. ಮಂಗಲ ಪಾಂಡೆ ಜೀವವನ್ನೇ ಕೊಟ್ಟಿದ್ದು ಬಹಳ ಹೆಮ್ಮೆ ಅಂತ ಅನ್ನಿಸ್ತದೆ. ಮಂಗಲ ಪಾಂಡೆ ಜನ್ಮತಃ ಬ್ರಾಹ್ಮಣ, ಪಾಂಡೆ ಅದು ಬ್ರಾಹ್ಮಣ ಉಪನಾಮ ಅದು. ಆದರೆ ಬದುಕಿನಿಂದ ಕರ್ಮದಿಂದ ವೀರಕ್ಷತ್ರಿಯ. ಕ್ಷಾತ್ರ ಅಂದರೆ ಏನು, ತನುತ್ಯಾಗೋ ಮೃದು ಶುಚ, ಧರ್ಮಯುದ್ಧದಲ್ಲಿ ಜೀವವನ್ನು ಕೊಡಬೇಕು ಅದೇ ಕ್ಷಾತ್ರ ಅಂದರೆ. ಕ್ಷಾತ್ರದ ತುಟ್ಟ ತುದಿ, ಕ್ಷಾತ್ರದ ಪರಾಕಾಷ್ಠೆ, ಕ್ಷಾತ್ರದ ಪರಮಸಾರ ಯಾವುದು ಅಂದರೆ ಧರ್ಮಯುದ್ಧದಲ್ಲಿ ಜೀವವನ್ನು ಕೊಡಬೇಕು. ಚಕ್ರವರ್ತಿ ಮಾಂಧಾತ, ಕೃತಯುಗದ ಅಲಂಕಾರ ಅಂತ ಹೇಳ್ತಾರೆ ಆತನನ್ನು. ಆತ ದೇವರಿಂದ ಕೇಳಿದ ವರ ಏನು ಗೊತ್ತಾ, ಐಶ್ವರ್ಯ ಕೇಳಲಿಲ್ಲ, ಆಯುಸ್ ಕೇಳಲಿಲ್ಲ, ಕೇಳಿದ್ದೇನು ಅಂದರೆ ನನಗೆ ಯುದ್ಧದಲ್ಲಿ ಮರಣ ಬರಬೇಕು ಅಂತ. ಮರಣವನ್ನು ಕೇಳಿದ್ದು, ಧರ್ಮಯುದ್ಧದಲ್ಲಿ ಮರಣ ಬರಬೇಕು ವರ ಆತ ಕೇಳಿರ್ತಕ್ಕಂಥದ್ದು ಅಂತ. ಅಂದರೆ ಅವತ್ತಿನ ಕಾಲದಲ್ಲಿ ಅಂಥ ಮೃತ್ಯುವನ್ನು ಶಾಪವಲ್ಲ ವರ ಎಂಬುದಾಗಿ ಭಾವಿಸ್ತಾ ಇದ್ರು ಅನ್ನೋದನ್ನು ನಾವು ಕಾಣ್ತೇವೆ ಅಂತ. ಚಕ್ರವರ್ತಿ ಕೇಳ್ತಾನೆ, ಈ ಜಗತ್ತಿನ ಚಕ್ರವರ್ತಿ ಅವತ್ತಿನ ಕಾಲದಲ್ಲಿ, ಧರ್ಮಕ್ಕಾಗಿ ನನ್ನ ಈ ದೇಹ ಸಮರ್ಪಿತವಾಗಲಿ, ನನ್ನ ಆಯಸ್ಸು ಧರ್ಮಕ್ಕಾಗಿ ಹೋಗಲಿ, ಇರಲೇ ಇಲ್ಲ ಹೋಗಲಿ, ಧರ್ಮಕ್ಕಾಗಿ ಅದು ಆಹುತಿಯಾಗಲಿ, ಇಂಥ ಪರಂಪರೆ ನಂಬುದು. ಮಂಗಲ ಪಾಂಡೆ ಆ ಪರಂಪರೆಗೆ ಸೇರಿರ್ತಕ್ಕಂಥವನು. ತನುತ್ಯಾಗೋ ಮೃದು ಶುಚ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಧರ್ಮ ಸಂಗ್ರಾಮ ಗೋಪಿಗಾಗಿ ನಡೆದಿರತಕ್ಕಂಥದ್ದು. ಅದರಲ್ಲಿ ಮಂಗಲ ಪಾಂಡೆ ಜೀವವನ್ನು ಕೊಟ್ಟಿದ್ದು, ಆಹುತಿಯಾಗಿ ಕೊಟ್ಟಿರತಕ್ಕಂಥದ್ದು ವ್ಯರ್ಥ ಆಗಲಿಲ್ಲ. ಅದು ಕಿಚ್ಚು ಹರಡಿದೆ ಇಡೀ ದೇಶಕ್ಕೆ. ಅವತ್ತಿನ ಕಾಲದಲ್ಲಿ ಬಹುದೊಡ್ಡ ಒಂದು ಯುದ್ಧವೇ ಏರ್ಪಟ್ಟಿದೆ, ಬಹಳ ಜನ ಪ್ರಾಣತ್ಯಾಗ ಮಾಡಿದ್ದಾರೆ, ಅದು ಇಲ್ಲಿವರೆಗೂ ಬಂದಿದೆ. ಇವತ್ತು ದೇಶ ಹೀಗಿದ್ದರೆ ಅದಕ್ಕೆ ಕಾರಣ ಆ ಮಂಗಲ ಪಾಂಡೆ ಮತ್ತು ಆ ಗೋವು ಎಂಬುದನ್ನು ನಾವು ಮರೀಬಾರದು ಅಂತ. ನಿಮಗೆಲ್ಲ ನೆನಪಿರ್ಬೋದು 2017 ಇಸ್ವಿಯಲ್ಲಿ ಒಂದು ಮಂಗಲ ಗೋಯಾತ್ರೆ ಅಂತ ನಮ್ಮ ಈ ಕರ್ನಾಟಕ ಅದರ ಸುತ್ತಮುತ್ತ ನಡೀತು, ಮಠದ ಕಡೆಯಿಂದಲೇ ನಡೆದಿರ್ತಕ್ಕಂಥದ್ದು. ಅದರ ದೊಡ್ಡ ಒಂದು ಭವ್ಯ ರೀತಿಯ ಸಮಾರೋಪ ಮಂಗಳೂರಿನಲ್ಲಾಗಿತ್ತು. ಸುಮಾರು 1300 ಜನ ಸಂತರು ಆ ವೇದಿಕೆ ಮೇಲಿದ್ದರು ಮಂಗಳೂರಿನಲ್ಲಿ. ಅದೊಂದು ಇತಿಹಾಸ ಅದು, 1300 ಸಂತರು ಒಮ್ಮೆಲೆ ವೇದಿಕೆಯ ದೊಡ್ಡ ಸಭೆ ಅಂತ ಕಾಣ್ತಾ ಇತ್ತು ಅವತ್ತು. ಆ ಕಾರ್ಯಕ್ರಮ ನಿಮ್ಗೆ ನೆನಪಿಸ್ತೇವೆ. ಆ ಗೋಯಾತ್ರೆಗೆ ಮಂಗಲ ಗೋಯಾತ್ರೆ ಅಂತ ಯಾಕೆ ಹೆಸರಿಟ್ಟಿದ್ದು ಅಂದರೆ ಈ ಮಂಗಲ ಪಾಂಡೆಯ ಸಲುವಾಗಿ. ಮಂಗಲ ಪಾಂಡೆಯ ನೆನಪಿನಲ್ಲಿ ಗೋವು ಅಂದರೆ ಮಂಗಲ. ಗೋವು ಎಷ್ಟರ ಮಟ್ಟಿಗೆ ಮಂಗಲ ಅಂದರೆ ಅದರ ತ್ಯಾಜ್ಯ ಕೂಡ ಮಂಗಲ ಅಂತ. ಮೂತ್ರವಾಗಲಿ ಅಥವಾ ಗೋಮಯವಾಗಲಿ ಅದು ಕೂಡ ಮಂಗಲ ಅನ್ನೋಷ್ಟರ ಮಟ್ಟಿಗೆ ಮಂಗಲ ಅದು. ಇನ್ನು ಯಾವ ಪ್ರಾಣಿ ಕೂಡ ಈ ಮಟ್ಟದಲ್ಲಿ ಮಂಗಲವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಮನುಷ್ಯ ಕೂಡ ಈ ಮಟ್ಟದಲ್ಲಿ ಮಂಗಲವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ಯಾವುದೇ ಮಹಾಪುರುಷನ ಮಲಮೂತ್ರಗಳ ಸೇವನೆ ಮಾಡೋದಿಲ್ಲ ನಾವು. ಯಾವುದೇ ಅಂದರೆ ಗುರು ಹಿರಿಯರು ಇರ್ಬೋದು, ಏನೇ ಇರ್ಬೋದು, ನಾವು ಪೂಜೆ ಮಾಡ್ತೇವೆ, ಗೌರವ ಕೊಡ್ತೇವೆ, ಆದರೆ ಮಲಮೂತ್ರಗಳ ಸೇವನೆ ಮಾಡೋದಾದರೆ ಅದು ಗೋವಿನದ್ದು ಮಾತ್ರ, ಬೇರೆ ಯಾರದ್ದು ಕೂಡ ನಾವು ಮಾಡೋದಿಲ್ಲ. ಆ ಮಟ್ಟಿಗೆ ಮಂಗಲ ಅದು, ಹಾಗೂ ಕೂಡ ಮಂಗಲ ಗೋಯಾತ್ರೆ ಅದು. ಇನ್ನೊಂದು ಕಾರಣ, ಮೂಲ ಕಾರಣ, ಪ್ರಬಲ ಕಾರಣ ಮಂಗಲ ಪಾಂಡೆ.
ನೆನಪಾಗಲಿ ಮಂಗಳ ಪಾಂಡೆ ಇದ್ದು ನಮ್ಮ ಯುವಕರಿಗೆ, ನಮ್ಮ ಮಕ್ಕಳಿಗೆ ಮಂಗಳ ಪಾಂಡೆ ನೆನಪಾಗಲಿ. ಮಂಗಳ ಪಾಂಡೆ ಸ್ಫೂರ್ತಿ ಬಲ ಎನ್ನುವಂಥದ್ದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ, ಅದನ್ನು ನಾವು ಈ ಸಮಯದಲ್ಲಿ ಸ್ಮರಣೆ ಮಾಡ್ತೇವೆ. ಇನ್ನು ಗೋವಿನ ಬಗ್ಗೆ ಮಾತನಾಡುವ ಒಂದು ಅಪೇಕ್ಷೆ, ಆ ಒಂದು ಸೂಚನೆ ಹಾಗೊಂದು ಬಂದಿತ್ತಲ್ಲ, ಹಾಗೆ ಒಂದು ಕೆಲವೇ ಕೆಲವು ಮಾತುಗಳನ್ನು, ಯಾಕೆಂದರೆ ನಮಗದೇ ಆಗಿಂದ ಅದೇ ಒಂದು ಚಿಂತನೆ ಮಾಡ್ತಾ ಇದ್ದೆ. ನಾವು ದೀರ್ಘ ಪ್ರವಚನ ಮಾಡಿ ಶ್ರೀಪಾದ ಕೃಷ್ಣನ ಪೂಜೆಗೆ ವಿಳಂಬ ಮಾಡಬಾರದು ಅಂತ. ಅದಕ್ಕಿದು ವೇದಿಕೆ ಅಲ್ಲ. ಈ ಪ್ರವಚನ ಎಷ್ಟು ಮುಖ್ಯವೋ ಪೂಜೆ ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಅಂತ. ಅದು ಮೌನವಾಗಿ ಮಾಡುವ ಪರಿಣಾಮ ಬಹಳ ಬಹಳ ದೊಡ್ಡದು ಅಂತ. ಈಗ ಶ್ರೀಪಾದರು ನಮಗೆ ಶಾಲನ್ನು ಓದಿಸಿದರು, ಅದು ಪ್ರವಚನ ಅಲ್ಲ, ಶಾಲೆ ಓದಿಸಿದ್ದು, ಆದರೆ ಪ್ರವಚನಕ್ಕಿಂತ ಭಾಳ ದೊಡ್ಡದು ಅಂತ. ಅದು ಕೊಟ್ಟ ಸಂದೇಶ ಇದೆಯಲ್ಲ, ಅದು ಬಹಳ ದೊಡ್ಡದು ನಮಗೆ, ನಿಮಗೆ ಎಲ್ಲರಿಗೂ ಕೂಡ ಅಂತ. ಹಾಗಾಗಿ ಅಂಥದ್ದದು. ಹಾಗಾಗಿ ಕೆಲವೇ ಕೆಲವು ಮಾತುಗಳಲ್ಲಿ ನಾವು ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇವೆ. ಈ ಗೋರಕ್ಷೆ, ಗೋವು ಉಳಿಬೇಕು, ಗೋವು ಬೆಳೀಬೇಕು, ಬೆಳಗಬೇಕು ಎನ್ನುವುದಕ್ಕೆ ಮೂರು ಕಾರಣಗಳನ್ನು ಯೋಚನೆ ಮಾಡ್ತೇವೆ ನಾವು ಯಾವಾಗಲೂ. ಉಳಿದಿದ್ದೆಲ್ಲ ನಿಮಗೆಲ್ಲ ಗೊತ್ತೇ ಇದೆ. ಇವತ್ತು ಒಂದು ಕಾಲ ಇತ್ತು, ಕೆಲವು ಒಂದು ತಲೆಮಾರು ಹಿಂದೆ ಹೋದರೆ, ಅಥವಾ 20-30 ವರ್ಷ ಹಿಂದೆ ಹೋದರೆ ಗೋವು ಹಾಗಂದ್ರೆ ಏನು ಅಂತ ನಮ್ಮ ದೇಶದಲ್ಲೇ ಏನು ಅಂತ ಗೊತ್ತಿಲ್ಲ ಅಂತ ಅನ್ನೋ ವಾತಾವರಣ ಇತ್ತು ಅಂತ. ಇವತ್ತಿಗೂ ಚೆನ್ನಾಗಿ ಗೊತ್ತಿದೆ ಅಂತಲ್ಲ, ಆದರೆ ಸಾಕಷ್ಟು ಕಾಲ ಬದಲಾಗಿದೆ. ಗೋವಿನ ಕುರಿತು ದೊಡ್ಡ ಜಾಗೃತಿ ಇವತ್ತು ಬಂದಿದೆ. ಮೂರು ಕಾರಣಗಳು ನಾವು ಗೋರಕ್ಷೆಗೆ ಕಟಿಬದ್ಧರಾಗಬೇಕು ಅನ್ನೋದಕ್ಕೆ. ಮೂರು ಕಾರಣಗಳು ಯಾವ್ಯಾವುದು? ಒಂದು ಶ್ರದ್ಧೆ, ಇನ್ನೊಂದು ಉಪಯೋಗಿತೆ, ಮತ್ತೊಂದು ಭೂತದಯೆ. ಮೂರು ಕಾರಣಗಳು. ಶ್ರದ್ಧೆ ಅದು ಮೊದಲನೇ ಕಾರಣ. ಗೋವು ತಾಯಿ ಅದನ್ನು ಸಿದ್ಧಪಡಿಸಬೇಕಾಗಿಲ್ಲ, ಯಾಕೆಂದರೆ ತಾಯಿ ಕೊಡುವ ಹಾಲು 6 ತಿಂಗಳು, ಹೆತ್ತ ತಾಯಿ ಕೊಡುವ ಹಾಲು 6 ತಿಂಗಳು, ಮತ್ತು ಇಡೀ ಜೀವನ ಗೋವು ಕೊಡುವ ಹಾಲನ್ನೇ ಕುಡಿದು ನಾವೆಲ್ಲ ಬದುಕಿದವರು ಬದುಕ್ತಾ ಇರುವಂಥವ್ರು ಇವತ್ತು ಕೂಡ ಅಂತ. ಹಾಗಾಗಿ ತಾಯಿ ಅನ್ನಲಿಕ್ಕೆ ಬರೀ ಏನು ಬೇಕು? ನಾವು ಎಷ್ಟೋ ಸತಿ ಎಷ್ಟು ವೇದಿಕೆಗಳನ್ನು ಕೇಳಿದ್ದುಂಟು. ಗೋವು ನಿಮ್ಮ ತಾಯಿ ಹೌದಾ ಅಲ್ವಾ ಅಂತ ನಿಮ್ಮ ರಕ್ತವನ್ನು ಕೇಳಿಕೊಳ್ಳಿ, ನಿಮ್ಮೊಳಗೆ ಹರಿಯುವ ರಕ್ತವನ್ನು, ನಿಮ್ಮ ಶರೀರದ ಕಣಕಣಗಳನ್ನು ಕೇಳಿಕೊಳ್ಳಿ, ನೀ ಎಲ್ಲಿಂದ ಬಂದೆ ಅಂತ ಕೇಳಿ. ನಾನು ಗೋವಿನ ಹಾಲಿನಿಂದ ಬಂದೆ ಅಂತ ಹೇಳ್ತದೆ, ಅದು ಬೆಣ್ಣೆ ಮೊಸರು ತುಪ್ಪದಿಂದ ಬಂದೆ ಅಂತ ಹೇಳ್ತದೆ, ಅಥವಾ ಗಂಜಲ ಮತ್ತು ಗೋಮಯಗಳಿಂದ ಏನು ಅನ್ನ ಬಂದಿದೆ ಅದನ್ನು ಸೇವನೆ ಮಾಡಿ ಈ ಶರೀರ ಬಂದಿರತಕ್ಕಂಥದ್ದು, ಶರೀರ ಬೆಳೆದಿರತಕ್ಕಂಥದ್ದು ನಮಗೆ. ನಮಗೆ ಮಾತ್ರ ಅಲ್ಲ, ನಮ್ಮ ಪೂರ್ವಜರಿಗೂ ಕೂಡ. ತಾಯಿ ಅಂದರೆ ಶಬ್ದ ಸಣ್ಣದಾಯಿತು. ತಾಯಿಯರ ತಾಯಿ, ತಾಯಿಯರ ತಾಯಿ, ಮಹಾತಾಯಿ ಅಂಥದ್ದದು. ಅಲ್ಲಿಂದ ಆರಂಭ ಮಾಡಿ ಅದರ ದೈವತ್ವ, 33 ಕೋಟಿ ದೇವತೆಗಳ ಆವಾಸ ಸ್ಥಾನ, ದೇವರು ಕೂಡ ಪೂಜಿಸುವಂಥದ್ದು. ಭಗವಾನ್ ಕೃಷ್ಣ ಬರಿಗಾಲಲ್ಲಿ ಗೋವನ ಮೇಯಿಸಲಿಲ್ವಾ? ಎಳವೆಯಲ್ಲಿ ಎಷ್ಟರ ಮಟ್ಟಿಗೆ ಅದಕ್ಕೊಂದು ಪಾವನತೆ ಬರ್ತದೆ ನೋಡಿ ಗೋವಿಗೆ. ಭಗವಾನ್ ಶ್ರೀರಾಮ ಅವನ ಬದುಕಿನಲ್ಲೂ ಕೂಡ ಕಾಣ್ತೇನೆ ಅದನ್ನು. ವನವಾಸಕ್ಕೆ ಹೋಗುವಾಗ ಗೋವುಗಳನ್ನು ದಾನ ಕೊಡ್ತಾನೆ ರಾಮ, ತಜಟನೆಂಬ ಬ್ರಾಹ್ಮಣನಿಗೆ ಗೋವುಗಳನ್ನು ದಾನ ಕೊಡ್ತಾನೆ. ಆ ಸಂಖ್ಯೆ ಎಷ್ಟು ದೊಡ್ಡದಿತ್ತು! ರಾಮನ ಸ್ವಂತ ಗೋವುಗಳು ಅವು, ಅಯೋಧ್ಯೆಯ ಅರಮನೆಯ ಗೋವುಗಳಲ್ಲ, ಅದು ಬೇರೆ ಇದೆ. ರಾಮನ ಸ್ವಕೀಯ ಸ್ವಂತ ಗೋವುಗಳ ಒಂದು ಸಂಗ್ರಹ ಇದೆಯಲ್ಲ, ಅದು ಎಷ್ಟಿತ್ತು ಅಂದರೆ ಅಲ್ಲಿಂದ ರಾಮನ ಮನೆಯಿಂದ ಆರಂಭ ಮಾಡಿ ಸರಿಯು ನದಿ ತೀರದವರೆಗಿತ್ತು. ಕೊಟ್ಟ ಕೊನೆಯಲ್ಲಿ ರಾಮನು ಪರಂಧಾಮವನ್ನು ಐದುವಾಗ ಅವನೊಟ್ಟಿಗೆ ಯಾರು ದೇಹತ್ಯಾಗ ಮಾಡಿ ಮುಕ್ತಿಯನ್ನು ಪಡೀಲಿಕ್ಕೆ ಮುಂದಾಗ್ತಾರೆ ಅವರಿಗೆ ಸ್ಥಾನವನ್ನು ಗೋಲೋಕದಲ್ಲಿ ಕಲ್ಪನೆ ಮಾಡಲಾಯಿತು. ಅಂದರೆ ರಾಮನ ಬದುಕಿನ ಸಂದೇಶ ಏನು? ರಾಮನ ಆವಿರ್ಭಾವವೇ ಗೋಕ್ಷೀರದಿಂದ, ಕ್ಷೀರಾನ್ನ ಪಾಯಸದಿಂದ ರಾಮ ಸಂಭವಿಸಿರ್ತಕ್ಕಂಥವನು. ಪಾಯಸ ಅನ್ನೋ ಶಬ್ದಕ್ಕೆ ಪಯಸ್ ಅಂದರೆ ಹಾಲು, ಅಲ್ಲಿಂದ ಪಯಸ್ಸಿಂದ ಸಂಸ್ಕೃತವಾಗಿರಬೇಕು ಹಾಲಿಂದ, ಇಲ್ಲದಿದ್ದರೆ ಪಾಯಸ ಅಲ್ಲ ಅದು. ಹಾಗಾಗಿ ರಾಮಾವತಾರ ಗಮನಿಸಿದ್ರು ಕೂಡ ಅಲ್ಲಿ ಹಾಲಿನ ಪಾತ್ರ ಇದೆ, ಗೋವಿನ ಪಾತ್ರ ಇದೆ. ವನವಾಸಕ್ಕೆ ಹೋಗುವಾಗ ಮತ್ತೆ ಬಂತು, ಮುಕ್ತಾಯಕ್ಕಾಗುವಾಗ ಮತ್ತೆ ಬಂತು. ಯಾವ ಮಹಾಪುರುಷನ ತಗೊಳ್ಳಿ, ಯಾವ ದೇವರನ್ನು ತಗೊಳ್ಳಿ, ಶಿವನಿಗೆ ನಂದಿ ವಾಹನ, ಇನ್ನು ಶ್ರೀ ಮಹಾವಿಷ್ಣುವಿಗೆ ಅವನು ಕ್ಷೀರಸಾಗರ ವಾಸ. ಕ್ಷೀರಸಾಗರವೇ ಆಗಬೇಕಾ? ಅಲ್ಲಿ ವಾಸ ಮಾಡ್ತಾನೆ ಅವನು, ಅವನು ಸುತ್ತ ಹಾಲಿನ ಸಮುದ್ರ ಇದೆ. ಎಂಥ ವಿಶೇಷ ನೋಡಿ ಅಂತ ಹೇಳಲಿಕ್ಕೆ ಹೋದರೆ ಅದು ಮುಗಿಯುವಂಥದ್ದಲ್ಲ, ಅದು ಅಷ್ಟೆಲ್ಲ ಇರತಕ್ಕಂಥದ್ದು. ಹಾಗಾಗಿ ಈ ಶ್ರದ್ಧೆ ಇದೆಯಲ್ಲ, ತಾಯಿ ಎಂಬ ಶ್ರದ್ಧೆ ಇದೆಯಲ್ಲ, ಯಾಕೆ ಜನರು ಕೆಲವರು ಅದನ್ನು ಹೀಗೆ ಹೇಳುತ್ತಾರೋ,
ಗೋವನ ದೇವರು ಅಂತ ಹೇಳಬೇಡಿ, ಗೋವನ ತಾಯಿ ಅಂತ ಹೇಳಿಬಿಡಿ ಅಂತ ಯಾವ ಬಾಯಲ್ಲಿ ಹೇಳ್ತಾರೋ, ಯಾಕೆ ಹೇಳ್ತಾರೋ ಹೇಳಿದ್ರೆ ಆಗ ಹಾಗೆ ಭಾವಿಸ್ತದೆ, ಏನು ತಪ್ಪೋ ಅರ್ಥವಾಗೋದಿಲ್ಲ. ನಮ್ಮ ದೇಶ ನಮ್ಮ ಸಂಸ್ಕೃತಿ ಹೇಗಿದೆ ಅಂದರೆ, ಮಣ್ಣು ತಾಯಿ, ನೀರು ಗಂಗೆ ತಾಯಿ, ಹಾಗೆ ಗೋವು ಅದು ತಾಯಿ. ಎಷ್ಟು ಪವಿತ್ರವಾಗಿರ್ತಕ್ಕಂಥ ಭಾವ, ಶ್ರೇಷ್ಠವಾಗಿರ್ತಕ್ಕಂಥ ಭಾವ. ಆ ಭಾವವನ್ನು ಅಲ್ಲಗಳಿಬೇಕಾದ್ರೆ ಅದು ಬುದ್ಧಿ ಇದ್ದು ಮಾಡೋ ಕೆಲಸ ಅಲ್ಲ, ಅದು ದುರ್ಬುದ್ಧಿ ಇದ್ದು ಮಾಡೋ ಕೆಲಸ ಅಷ್ಟೇ ಹೊರತು ಬುದ್ಧಿಯಿಂದ ಮಾಡ್ತಕ್ಕಂಥ ಕಾರ್ಯವಲ್ಲ ಎಂಬುದನ್ನು ನಾವು ಭಾವಿಸ್ತೇವೆ. ಅದಕ್ಕೆ ಉತ್ತರ ಕೊಡಬೇಕಾದ ಅಗತ್ಯ ಕೂಡ ಇಲ್ಲ, ಯಾಕೆಂದರೆ ಅಷ್ಟು ಅದು ನಿಕೃಷ್ಟವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಶ್ರದ್ಧೆ ಈ ದೇಶದಲ್ಲಿ ಇವತ್ತಿಗೂ ಕೂಡ ಗೋವನ್ನು ತಾಯಿ ದೇವರು ಎಂದು ಭಾವಿಸುವ 100 ಕೋಟಿ ಜನರಿದ್ದಾರೆ ಇವತ್ತು ಕೂಡ. ಮತ್ತೆ 30 ಕೋಟಿ ಜನ, ಮತ್ತೆ 40 ಕೋಟಿ ಜನ, ಅವರು ಹಿಂದೆ ಅದೇ ಆಗಿದ್ದವರು. ಮುಸಲ್ಮಾನರು ಕ್ರೈಸ್ತರು ಅವರೆಲ್ಲ ಒಂದು ಕಾಲದಲ್ಲಿ ಹಿಂದೂಗಳೇ ಆಗಿದ್ದವರು. ನಮ್ಮ ದೃಷ್ಟಿಯಿಂದ ಈಗಲೂ ಕೂಡ ಅವರು ಹಿಂದೂಗಳೇ ಆಗಿದ್ದಾರೆ. ಅವರು ಅವರಿಗೆ ವೇಷಭೂಷ ಆಚರಣೆಗಳೆಲ್ಲ ಬೇರೆ ಆಗಿದೆ, ಒಂದು ಗ್ರಹಣ ಬಂದಿದೆ, ಒಂದು ಮರೆ ಬಂದಿದೆ. ನಾಳೆ ಪುನಃ ಅವರು ಇದಕ್ಕೆ ಬರಬೇಕು ಎಂದಾದರೂ ಕೂಡ. ಈಗ ಕಸಿ ಮಾಡಿದರೆ, ಈಗ ಮಾವು ಮತ್ತೊಂದು ಕಸಿ ಮಾಡ್ತೇವಲ್ಲ ನಾವು, ಅದು ಒಂದು ಒಂದು ಸ್ವಲ್ಪ ಸಮಯ ಕಳೆದ ಮೇಲೆ ಮತ್ತೆ ಮೂಲ ರೂಪಕ್ಕೆ ಬರ್ತದೆ ಅದು. ಅದರಷ್ಟಕ್ಕೆ ಅದನ್ನು ಬಿಟ್ಟರೆ ಅದು ಕಾಲ ಕಳೆಯುವಾಗ ಅದು ಮತ್ತೆ ಮೂಲ ರೂಪಕ್ಕೆ ಬರ್ತದೆ ಅದು ಅಂತ. ಇದೆಲ್ಲ ಕಸಿ, ಇದು ಇಂದಲ್ಲ ನಾಳೆ, ಈ ತಲೆಮಾರು ಇನ್ನೊಂದು ತಲೆಮಾರು, ಅದು ಮರಳಿ ಇಲ್ಲಿಯೇ ಬರಬೇಕು, ಅದು ಬದಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವರುಗಳ ಪೂರ್ವಜರು ಯಾರು? ಈ ದೇಶದ ಕ್ರೈಸ್ತರ ಮುಸಲ್ಮಾನರ ಪೂರ್ವಜರು ಯಾರು? ಹಿಂದೂಗಳೇ, ಹಿಂದೂಗಳೇ. ಅದು ನೀವು ಕೇರಳಕ್ಕೆ ಹೋಗಿ ನೋಡಬೇಕು, ಅವರ ಭಾಷೆ ನೋಡಬೇಕು, ನೀವು ಕೇರಳದ ಬ್ಯಾರಿಗಳ ಭಾಷೆ ನೋಡಬೇಕು ಅಂತ. ಈಗಲೂ ಕೂಡ ಅದು ಸಂಸ್ಕೃತ ಭೂಯಿಷ್ಠ, ಅದು ತುಂಬ ಸಂಸ್ಕೃತ ಇದೆ ಅದರಲ್ಲಿ ಇವತ್ತು ಕೂಡ. ಹಾಗಾಗಿ ಶ್ರದ್ಧೆ ಮೊದಲ ಕಾರಣ ಅಂತ. ಅಂತಹ ಒಂದು ಶ್ರದ್ಧಾಸ್ಪದವಾಗಿರ್ತಕ್ಕಂಥ ಜೀವ ಅದು ಗೋವು ಅಂದರೆ. ಅದು ಅತ್ಯಂತ ಜೀವವೋ ದೇವನೋ ಯಾವುದು ಅಂತ ಹೇಳಲಿಕ್ಕೆ ಕಷ್ಟ ಎನ್ನುವಂಥ ಜೀವ ಅದು. ಶ್ರದ್ಧೆ ಮೊದಲ ಕಾರಣ. ಎರಡನೇ ಕಾರಣ ಉಪಯೋಗಿತೆ. ಎಷ್ಟು ಉಪಯೋಗ ಅದು ಗೋವು, ಅದ್ರ ಬಗ್ಗೆ ನಾವು ಪುನಃ ಪ್ರವಚನ ಕೊಡಬೇಕಾಗಿಲ್ಲ. ನಿಮಗೆಲ್ಲ ಏನೇನೋ ಎಷ್ಟೆಷ್ಟೋ ವಿಷಯಗಳು ನಿಮ್ಮವರಿಗೆ ಬಂದು ತಲುಪಿವೆ ಗೋವಿನ ಉಪಯೋಗಿತೆ ಬಗ್ಗೆ. ನಮಗೆ ಜೇಡದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ವು. ಜೇಡ ನಿಮಗೆಲ್ಲ ಗೊತ್ತು, ಕ್ರಿಮಿಕೀಟಗಳನ್ನು ಹಿಡಿದು ತಿಂತದಲ್ಲ ಬಲೆ ಕಟ್ಟಿ, ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ವು. ಈ ಇಂದ್ರಜಿತ್ ಇಂದ್ರಪ್ರಸ್ಥ ಸ್ವಾವಲಂಬಿ ಫಾರ್ಮ್ನ ಅಭಿಜಿತ್ ಅವರದ್ದು ಒಂದು ವಿಡಿಯೋ ನಾವು ಗಮನಿಸ್ತಾ ಇದ್ವು. ಅವರು ಜೇಡಗಳ ಬಗ್ಗೆ ಮಾತಾಡ್ತಾರೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಜೇಡಗಳಿಲ್ಲದೆ ಆದರೆ ಏನಾಗ್ತಾ ಇತ್ತು ಅಂತ. ನಮಗೆಲ್ಲ ತಿನ್ನಲಿಕ್ಕೆ ಒಂದು ಕಾಳು ಕೂಡ ಸಿಗ್ತಾ ಇರಲಿಲ್ಲ ಅಂತ. ಜೇಡಗಳಿಲ್ಲದೆ ಇದ್ದಿದ್ರೆ ಮನುಷ್ಯರಿಗೆ ತಿನ್ನಲಿಕ್ಕೆ ಒಂದು ಕಾಳು ಕೂಡ ಸಿಗ್ತಾ ಇರಲಿಲ್ಲ ಅಂತ. ಎಲ್ಲ ಕ್ರಿಮಿಕೀಟಗಳು ಪಾಲಾಗ್ತಾ ಇತ್ತು. ನಮಗಿದ್ರ ಕಲ್ಪನೆ ಇದೆಯಾ? ಈ ಜಗತ್ತಿನ ಎಲ್ಲ ಜೇಡಗಳನ್ನು ಸೇರಿಸಿದ್ರೆ ಒಂದು 25-30 ಟನ್ ಆಗ್ಬೋದಂತೆ ಅದು. ಅವು ಒಂದು ವರ್ಷದಲ್ಲಿ ತಿನ್ನುವ ಕ್ರಿಮಿಕೀಟಗಳ ಒಟ್ಟು ಅದರ ತೂಕ ಏನಾಗ್ಬೋದು ಅಂದರೆ ಸುಮಾರು 800 ಮಿಲಿಯನ್ ಟನ್. ಇದೊಂದು 25-30 ಮಿಲಿಯನ್ ಟನ್ನಷ್ಟು ಅವಿದ್ದಾವೆ ಜೇಡಗಳ ತೂಕ ಇದೆ. ಅವು ತಿನ್ನುವ ಕ್ರಿಮಿಕೀಟಗಳ ತೂಕ ಇಡೀ ವರ್ಷದಲ್ಲಿ ತೆಗೆದುಕೊಂಡ್ರೆ ಸುಮಾರು 800 ಮಿಲಿಯನ್ ಟನ್. ಅದೊಂದು ಮನುಷ್ಯರು ತಿನ್ನುವಂಥದ್ದು ವರ್ಷದಲ್ಲಿ 400 ಮಿಲಿಯನ್ ಟನ್, ಜೇಡಗಳು ತಿನ್ನುವಂಥದ್ದು 800 ಮಿಲಿಯನ್ ಟನ್. 800 ಮಿಲಿಯನ್ ಟನ್ನಷ್ಟು ಕ್ರಿಮಿಕೀಟಗಳನ್ನು ಅವು ತಿಂದೇ ಇದ್ದರೆ, ಜೇಡಗಳು ತಿಂದೇ ಇದ್ದರೆ ನಮಗೆ ನಿಮಗೆ ತಿನ್ನಲಿಕ್ಕೆ ಏನಿರ್ತದೆ ಹೇಳಿ? ಒಂದು ಎಕರೆಯಲ್ಲಿ ಕೃಷಿ ಭೂಮಿ ಅಥವಾ ಕಾಡು ಇಂಥದ್ರಲ್ಲಿ 1 ಲಕ್ಷ ಜೇಡಗಳಿರ್ತವಂತೆ ಒಂದು ಎಕರೆ ಭೂಮಿಯಲ್ಲಿ. ಎಷ್ಟು ಕ್ರಿಮಿಕೀಟಗಳನ್ನು ತಿನ್ನಬೋದು? ದಿನಕ್ಕೆ ಒಂದು ಜೇಡ 3-4 ಕೀಟವನ್ನು ತಿಂದರೆ ಎಷ್ಟು ಕ್ರಿಮಿಕೀಟಗಳನ್ನು ತಿಂದಿರ್ಬೋದು ಅಂತ. ಇದನ್ನು ಯಾಕೆ ನಾವು ನೆನಪು ಮಾಡಿಕೊಂಡು ಈ ಸಮಯದಲ್ಲಿ ಅಂದರೆ, ಜೇಡದಂಥ ಜೇಡ ನಾವು ಕಸ ಅಂತ ಹೇಳ್ತೇವೆ, ಅದು ಬೆಲೆ ಕಟ್ಟಿದರೆ ಅಂತ. ಅದು ಮಾಡುವ ಉಪಕಾರ ಇಂಥದ್ದಿದೆ ಅಂತ. ಅಂದರೆ ಈ ಭಗವಂತ ಈ ಸೃಷ್ಟಿಯಲ್ಲಿ ಜೇಡವನ್ನು ಯಾಕೆ ಇಟ್ಟಿದ್ದಾನೆ ಅಂದರೆ, ನಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಕಡೆಯಿಂದ ನೋಡುವಾಗ ಇಂತಹದ್ದೊಂದು ದೊಡ್ಡ ಉಪಯೋಗ ಇದೆ ಜೇಡಗಳಿಂದ. ಗೋವಿನಿಂದ ಎಷ್ಟಿರ್ಬೋದು ಹೇಳಿ? ವಿಕೃತವಾದ ಪ್ರಾಣಿ ಜೇಡ, ಅದು ಕಟ್ಟುವ ಬಲೆ, ಅದು ಕೀಟಗಳನ್ನು ಹಿಡಿಯುವ ವಿಧಾನ, ಅದು ಪೆರಾಲಿಸಿಸ್ ಅಟ್ಯಾಕ್ ಆಗುವಂತೆ ಮಾಡಿ ಆ ಕೀಟಕ್ಕೆ ಜೀವ ಇರುವಾಗಲೇ ರಸವನ್ನು ಹೀರುವಂಥದ್ದು, ಇಂತಹ ಒಂದು ಕುತ್ಸಿತ ಭಯಂಕರ ಪ್ರಾಣಿ. ನಿಮ್ಮಲ್ಲಿ ಹೆಚ್ಚಿನವರಿಗೆ ಅದರ ಬಗ್ಗೆ ಭಯ ಇರ್ತದೆ. ಹುಲಿ ಸಿಂಹಕ್ಕಿಂತ ಹೆಚ್ಚು ಜೇಡಕ್ಕೆ ಭಯ ಪಡೋರಿದ್ದಾರೆ ನಮ್ಮಲ್ಲಿ. ಅದು ಕೈ ಮೇಲೆ ಮೈ ಮೇಲೆ ಬಿದ್ದರೆ ಹಾರ್ಟ ನಿಂತೋಗ್ತದೆ ಅಂತ.
ಇಂತಹ ಪ್ರಾಣಿಗೆ ಇಷ್ಟೆಲ್ಲ ಉಪಯೋಗ ಇದೆ, ಗೋವಿಗೆ ಏನು ಉಪಯೋಗ ಇರ್ಬೋದು ಹೇಳಿ? ಎಂಥ ಉಪಯೋಗ ಇರ್ಬೋದು? ನಿಮ್ಮ ಕಲ್ಪನೆಗೆ ಬಿಡ್ತಾ ನಾವು ಅದನ್ನು. ಅಂಥದ್ದೊಂದು ಜೀವ ಅದು. ಹಾಗಂತ ಈ ಜೇಳುವ ಮತ್ತೊಂದು ಇಂಥ ಪ್ರಾಣಿಯಲ್ಲಿ ಏನು ನೆಗೆಟಿವ್ ಕಾಣ್ತೇವೆ ನಾವು, ಅದಕ್ಕೆ ಸಹಜ ಬಿಡಿ. ಅದು ನೆಗೆಟಿವ್ ಅಂದರೆ ನಾವು ಅದು ತಪ್ಪು ಅಂತ ಹೇಳುವಂಥದ್ದಲ್ಲ. ಇಲ್ಲಿಂದ ನೋಡುವಾಗ, ನಮ್ಮ ಕಡೆಯಿಂದ ನೋಡುವಾಗ ಅಂಥದ್ದು ಯಾವುದಿದೆ ಗೋವಿನಲ್ಲಿ? ಏನೂ ಇಲ್ವಲ್ಲ, ಮಾಂಸಾಹಾರಿಯಲ್ಲ, ಹಿಂಸೆ ಮಾಡುವಂಥ ಸ್ವಭಾವದ್ದಲ್ಲ. ಅದು ಮನುಷ್ಯರೊಟ್ಟಿಗೆ ಎಷ್ಟು ಪ್ರೀತಿ ಒಡನಾಟ ಅದು ಬೆಳೆಸ್ಕೊಳ್ತಕ್ಕಂಥದ್ದು, ಇಡೀ ಜೀವನ ನಮ್ಮೊಟ್ಟಿಗೆ ಕಳೆಯುವಂಥದ್ದು. ನಾವು ಅದನ್ನು ಎಷ್ಟೋ ಬಾರಿ ನೆನಪು ಮಾಡ್ಕೊಳ್ತಾ ಇರ್ತೇವೆ. ಮನೆಗೆ ಬಂದರೆ ಕಟ್ಟಿ ಹಾಕ್ತೇವೆ ನಾವು, ಆದರೂ ಮನೆಗೆ ಬರ್ತದಲ್ಲ ಪಾಪ ಅದು. ಬೆಳಗ್ಗೆ ಬಿಡ್ತೇವೆ ನಾವು, ಅದು ತನ್ನ ಹೊಟ್ಟೆ ತುಂಬಿಸ್ಕೊಂಡು, ಊರಲ್ಲಿ ಇದ್ದಾರೆ ತನ್ನ ಹೊಟ್ಟೆ ತುಂಬಿಸ್ಕೊಂಡು ಸಂಜೆ ಮನೆಗೆ ಬರ್ತದಲ್ಲ. ಏನದರ ಮನಸ್ಥಿತಿ ಇರ್ಬೋದು ಅಂತ. ಹಾಂ, ಹೊಟ್ಟೆಪಾಡಿಗೋಸ್ಕರ ಬರ್ತದೆ ಅನ್ಬೇಡಿ ನೀವು, ಯಾಕೆಂದರೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಹೊರಗಡೆಗೆ. ನಾವು ಯಾಕೆ ಬಿಡ್ತೇವೆ ಬೆಳಗ್ಗೆ ಅದನ್ನು ಮೇಯ್ಕೊಂಡು ಬರಲಿ ಅಂತ? ಗುಡ್ಡದ ಮೇವು, ನದಿಯ ಕೆರೆಯ ನೀರು, ಅದರ ಮೃಷ್ಟಾನ ಅಮೃತ ಅಷ್ಟೇ, ಅದು ಅಲ್ಲೇ ಇರ್ತಕ್ಕಂಥದ್ದು ಅಂತ. ಇದೆಲ್ಲ ಮುಗಿದ ಮೇಲೆ ಮನೆಗೆ ಯಾಕೆ ಬರಬೇಕಪ್ಪ? ಅದು ಎಷ್ಟು ಬರೋದು ಮಾತ್ರ ಅಲ್ಲ, ತನ್ನನ್ನು ಕಟ್ಟುವ ಗೂಟ ಇದೆಯಲ್ಲ, ಅಲ್ಲಿ ಹೋಗಿ ನಿಂತ್ಕೊಳ್ತದೆ ಅದು ಅಂತ, ಅಲ್ಲೇ ಹೋಗಿ ನಿಂತ್ಕೊಳ್ತದೆ ಅಂತ. ಯಾಕಪ್ಪ ಇದು ಇಷ್ಟರ ಮಟ್ಟಿಗೆ ತನ್ನನ್ನು ತಾನು ಕೊಟ್ಕೊಳ್ತಕ್ಕಂಥ ಒಂದು ಜೀವ? ಅದರ ಉಪಯೋಗಿತೆ ಅದು ವರ್ಣನೆಗೆ ಕಲ್ಪನೆಗೆ ಮೀರಿಡ್ತಕ್ಕಂಥದ್ದು. ನಾವು ಎಷ್ಟು ಹೇಳಿದರೂ ಹೇಗೆ ಹೇಳಿದರೂ ಅದು ಮುಗಿಯುವಂಥದ್ದಲ್ಲ, ಪೂರ್ಣ ಆಗುವಂಥದ್ದಲ್ಲ. ಈ ಉಪಯೋಗಿತೆಯನ್ನು ಗಮನಿಸಬೇಕು ನಾವು. ಮತ್ತು ಕೊನೆಯದು ಮನುಷ್ಯತ್ವ, ಭೂತದೈ. ನಮಗೆ ಶಂಕರಾಚಾರ್ಯರ ಮಾತು ನೆನಪಾಗ್ತದೆ, ಷಟ್ಪದಿ ಅವರು ವಿಷ್ಣುವಿನ ಕೃಷ್ಣನ ಸ್ತುತಿ ಮಾಡ್ತಾರಲ್ಲ ಅವರು, ಅವಿನಯ ಅಪನಯ ವಿಷ್ಣು, ದಮಯ ಮನಃ, ಶಮಯ ವಿಷಯ ಮೃಗತೃಷ್ಣ, ಭೂತದಯಾಂ ವಿಸ್ತಾರಯ, ಭೂತದಯಾಂ ವಿಸ್ತಾರಯ. ಭೂತದಯ, ಭೂತ ಅಂದರೆ ಏನೋ ಸ್ವಲ್ಪ ಸಂಕುಚಿತ ಅರ್ಥಕ್ಕೆ ಬಂದುಬಿಟ್ಟಿದೆ ಅದು. ಭೂತ ಅಂದರೆ ವಾಸ್ತವವಾಗಿ ಭೂತ ಅಂದರೆ ಏನು ಅಂದರೆ ಲಿವಿಂಗ್ ಬೀಯಿಂಗ್ ಅಂತ ಅಷ್ಟೇ ಅದಕ್ಕೆ ಅರ್ಥ. ಅದು ಜೀವಿಸಿರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳು ಕೂಡ ಬರ್ತವೆ ಆ ಶಬ್ದಕ್ಕೆ. ಅವುಗಳು ಎಲ್ಲದರ ಮೇಲೆ ದಯೆ ತೋರು, ರಾಕ್ಷಸನಾಗಬೇಡ. ದಯಧ್ವಂ ದಯಧ್ವಂ, ರಾಕ್ಷಸರಿಗೆ ಪ್ರಜಾಪತಿಯ ಸಂದೇಶ, ದಯಧ್ವಂ ದಯೆ ತೋರು. ಮನುಷ್ಯನಾಗಿರು, ಜೀವವಾಗಿರು, ನಾವು ಹೀಗಿಲ್ವಲ್ಲ. ಹಾಗಾಗಿ ಈ ಮೂರು ಸಂಗತಿಗಳು ಅಂತ, ಈ ಮೂರು ಸಂಗತಿ ಯಾವುದಾದ್ರು ಒಂದನ್ನು ತೆಗೆದುಕೊಂಡು ಕೂಡ ಗೋವನ್ನು ಉಳಿಸ್ಬೇಕು ನಾವು. ದಯೆ ಅಂತ ತಗೊಂಡ್ರೆ ಯಾಕಪ್ಪ ಕ್ರೂರವಾಗಿ ಹಿಂಸೆ ಮಾಡ್ತೀಯ ಅಂತ ಒಂದು ಶ್ರೇಷ್ಠ ಜೀವವನ್ನು, ಪವಿತ್ರ ಜೀವವನ್ನು. ಉಪಯೋಗಿತೆ ತೆಗೆದುಕೊಂಡ್ರೆ ಅದಕ್ಕೆ ಸಮಾನವೇ ಇಲ್ಲ. ಮನುಷ್ಯನಿಂದ ಆಗುವಷ್ಟು ಹಾನಿ ಬೇರೆ ಯಾವ ಪ್ರಾಣಿಯಿಂದಲೂ ಕೂಡ ಆಗೋದಿಲ್ಲ, ಗೋವಿನಿಂದ ಆಗುವಷ್ಟು ಉಪಕಾರ ಬೇರೆ ಯಾವ ಪ್ರಾಣಿಯಿಂದ ಕೂಡ ಆಗೋದಿಲ್ಲ. ನಾವಿಬ್ಬರು ಕೂಡ, ಗೋವು ಮತ್ತು ನಾವು, ಒಂದು ಈ ತುದಿ ಒಂದು ಆ ತುದಿ, ಒಂದು ಸ್ವರ್ಗ ಇನ್ನೊಂದು ನರಕ ಅಂತ ಅನ್ಬೋದು ಅಂತ. ಇನ್ನು ಪಾವನತೆ, ಪವಿತ್ರತೆ, ಶ್ರದ್ಧೆ ಅಂತ ತೆಗೆದುಕೊಂಡ್ರೆ ಅದರ ಮೇಲೆ ಇನ್ನು ಯಾವುದೂ ಇಲ್ಲ ಅಂಥದ್ದು ಅಂತ. 33 ಕೋಟಿ ದೇವರುಗಳು ಸೇರಿರ್ತಕ್ಕಂಥ ದೇವಸ್ಥಾನ, ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ಒಂದೋ ಎರಡು ದೇವರು ಇರ್ತಾರೆ ಇಲ್ಲಿ, ಎಲ್ಲ ದೇವರು. ಯಾವ ದೇವಸ್ಥಾನಕ್ಕೂ ದೇವಸ್ಥಾನ ಕಟ್ಟಬೇಕು, ಪ್ರತಿಷ್ಠೆ ಮಾಡಬೇಕು, ಏನಿಲ್ಲ ಇಲ್ಲಿ. ಖರ್ಚು ಭಾಳ ಇದೆ, ಎಲ್ಲರೂ ಹೋಗಿ ಎಲ್ಲ ದೇವಸ್ಥಾನಗಳನ್ನು ಎಲ್ಲರೂ ಹೋಗಿ ಪ್ರವೇಶ ಮಾಡಿ ಪೂಜೆ ಮಾಡುವಂತಿಲ್ಲ, ಹಾಗೆ ಮಾಡಲೂಬಾರದು, ಅದು ಪವಿತ್ರ ಹೋಗ್ತದೆ. ಅದು ಇದು ಹಾಗಲ್ಲ, ಎಲ್ಲರಿಗೂ ಲಭ್ಯ ಇದೆ, ಇದು ಎಲ್ಲರಿಗೂ ಲಭ್ಯ ಇದೆ, ಯಾವ ಭೇದ ಭಾವ ಇಲ್ಲದೆ. ನೋಡಿದರೂ ಪವಿತ್ರ, ಮುಟ್ಟಿದರೂ ಪವಿತ್ರ ಎನ್ನುವಂಥದ್ದು. ಹಾಗಾಗಿ ಈ ಮೂರು ಕಾರಣಗಳ ಸಲುವಾಗಿ ನಾವು ಗೋವನ್ನು ಉಳಿಸ್ಬೇಕು. ತಂದೆ ತೆಂಗಿನ ಮರ ನೆಟ್ಟಿರ್ತಾನೆ, ತಂದೆ ಮನೆ ಕಟ್ಟಿರ್ತಾನೆ, ಈ ತಂದೆ ನೆಟ್ಟ ತೆಂಗಿನ ಮರ ನಾವು ಅದನ್ನು ಕಡಿತೇವೆ ಅಂದರೆ, ತಂದೆ ಕಟ್ಟಿದ ಮನೆ ನಾವು ಮುರಿತೇವೆ ಅಂದರೆ ಯಾವ ತಂದೆಗೆ ಸಂತೋಷ ಆಗ್ತದೆ ಹೇಳಿ? ಹಾಗೆ ಜಗತ್ತಿನ ತಂದೆ ಶ್ರೀಕೃಷ್ಣ ಅವನಿಗೆ ಸಂತೋಷ ಆಗೋದಿಲ್ಲ. ಅವನು ನಮಗೆ ಕೊಟ್ಟಿರತಕ್ಕಂಥ ಬಹುದೊಡ್ಡ ಕೊಡುಗೆ ಇದು. ಗೋವು ಎನ್ನುವಂಥದ್ದು ಮನುಷ್ಯ ಸಂತತಿಗೆ ಭಗವಂತ ಕೊಟ್ಟ ಅತ್ಯಪೂರ್ವವಾಗಿರ್ತಕ್ಕಂಥ, ಅತ್ಯಮೂಲ್ಯವಾಗಿರ್ತಕ್ಕಂಥ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕೊಡುಗೆ. ಅದನ್ನು ಹೀಗೆ ಹಾಳು ಮಾಡಿದರೆ, ಅದರ ರಕ್ತ ಹರಿಸಿದರೆ ಮೆಚ್ಚನ ಪರಮಾತ್ಮನು, ದೇವರು ನಮ್ಮನ್ನು ಕ್ಷಮಿಸೋದಿಲ್ಲ ಎನ್ನುವುದು ಕೊನೆಯ ಮಾತು. ಹೀಗಾಗಿ ಒಟ್ಟು ನಾವು ಏನು ಮಾಡಿದಂತೆ ಆಯಿತು ಅಂದರೆ, ಸಾವರ್ಕರರು, ಅಲ್ಲಿಂದ ಮಂಗಲ್ ಪಾಂಡೆ, ಮಂಗಲ್ ಪಾಂಡೆಯಿಂದ ಗೋವು, ಮತ್ತು ಗೋವಿನಿಂದ ಕೊನೆಯಲ್ಲಿ ಗೋಪಾಲಕೃಷ್ಣ, ಅಲ್ಲಿ ಬಂದು ನಾವು ಪರಿವರ್ತನೆ ಮಾಡಿದಂತೆ ಆಯಿತು. ತುಂಬ ತುಂಬ ಸಂತೋಷವಾಗ್ತಾ ಇದೆ. ಇಂಥ ಕೃಷ್ಣನ ಇಂಥ ಸಾನ್ನಿಧ್ಯಗಳು,
ಇಂಥ ದೇವ ಸಾನ್ನಿಧ್ಯಗಳು, ಇಂಥ ಕಾರ್ಯಕ್ರಮಗಳು, ಇವುಗಳಿಂದ ಈ ದೇಶದಲ್ಲಿ ಧರ್ಮ ಉಳಿದಿದೆ, ಸಂಸ್ಕೃತಿ ಉಳಿದಿದೆ. ಎಷ್ಟು ಚೆನ್ನಾಗಿ ನಡೀತಾ ಇದೆ ಈ ಕಾರ್ಯಕ್ರಮ, ತುಂಬ ತುಂಬ ಮೆಚ್ಚುಗೆ ನಮಗೆ. ಅದರಲ್ಲಿ ಕೂಡ ನಾವು ಆಗಲೇ ಹೇಳಿದಾಗೆ ಈ ಪರ್ಯಾಯದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕೆಲವು ಉಪಕ್ರಮಗಳು ತುಂಬ ತುಂಬ ಮೆಚ್ಚುಗೆಗೆ ಪಾತ್ರವಾಗ್ತಕ್ಕಂಥದ್ದು. ಇತರ ಮಠಗಳಿಗೆ ಅನುಕರಣೀಯ, ಇತರ ಎಲ್ಲ ಸಂಸ್ಥೆಗಳಿಗೆ ಅದು ಅನುಕರಣೀಯ ಎಂಬುದಾಗಿ ನಾವು ಸ್ಪಷ್ಟೋಕ್ತಿಯಿಂದ ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಈಶ್ವರಪ್ರಿಯ ತೀರ್ಥ ಶ್ರೀಪಾದರನ್ನು ಅಭಿನಂದಿಸ್ತಾ ತಮ್ಮ ಪರ್ಯಾಯ ಪೂರ್ಣಗೊಳ್ತಾ ಇದೆ. ಕೆಲವಾರು ಸಂಗತಿಗಳ ಬಗ್ಗೆ ಹೀಗೆ ಅನಿಸ್ಬಿಡ್ತದೆ, ಯಾಕದು ಮುಗಿತದೆಯೋ, ಯಾಕದು ಪೂರ್ಣಗೊಳ್ತದೆಯೋ, ಅಂಥದ್ದು ನಿಮ್ಮದಿದು ಅನ್ನೋದನ್ನು ನಾವು ಇಲ್ಲಿ ಭಾವಿಸಿ ತಮ್ಮಿಂದ ಅನೇಕ ಅನೇಕಾನೇಕ ಅನಂತಾನಂತ ಲೋಕಹಿತ ಕಾರ್ಯಗಳು, ಕೃಷ್ಣ ಪ್ರೀತಿಕರವಾಗಿರ್ತಕ್ಕಂಥ ಕಾರ್ಯಗಳು ನೆರವೇರಲಿ ಎಂಬುದಾಗಿ ನಾವಾದರೂ ಕೂಡ ಆಶಿಸಿ, ಇಷ್ಟು ಪ್ರೀತಿಯಿಂದ ನೀವು ನಮ್ಮನ್ನು ಬರಮಾಡಿಕೊಂಡಿದ್ದೀರಿ. ಇವತ್ತು ಒಳ್ಳೆಯ ದಿನ, ವೈಕುಂಠ ಏಕಾದಶಿ, ಇವತ್ತು ಇಂಥ ಒಂದು ಉತ್ತಮ ದಿನದಲ್ಲಿ ಕೃಷ್ಣನ ದರ್ಶನದ ಅವಕಾಶವನ್ನು ನೀವು ನಮಗೆ ಮಾಡಿಕೊಟ್ಟಿದ್ದೀರಿ. ನಿಮ್ಮನ್ನು ಎಷ್ಟು ನಾವು ಅಭಿನಂದಿಸಲು ಕೂಡ ಸಾಧು ಎಂಬುದಾಗಿ ಹೇಳಿ ತಮ್ಮನ್ನು ಪ್ರೀತಿಯಿಂದ ನಾವು ಗೋಕರ್ಣಕ್ಕೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಆಮಂತ್ರಿಸ್ತಾ ಇದ್ದೇವೆ. ತಾವು ಬಂದು ತಮ್ಮ ಬಾಯಿಂದಲೇ ಈ ಕೈಮಗದ ಬಟ್ಟೆ ಬಗ್ಗೆ, ಶುದ್ಧ ಎಲ್ಲೆಣ್ಣೆ ಬಗ್ಗೆ, ಅಥವಾ ಇಂಥ ಇದೇ ರೀತಿಯ ಈ ಒಂದು ದೇಶಿ ಸನಾತನ ಸಹಜ ಚಟುವಟಿಕೆಗಳ ಬಗ್ಗೆ ನಾಲ್ಕು ಶಬ್ದ ತಮ್ಮ ಮಕ್ಕಳಿಗೆ ಹೇಳಿದರೆ ಅದು ಜೀವನದಲ್ಲಿ ಉಳಿಬೋದು ಅಂತ. ಹಾಗಾಗಿ ತಮ್ಮನ್ನು ಗೌರವದಿಂದ ಮತ್ತು ಆದರದಿಂದ ಪ್ರೀತಿಯಿಂದ ಗೋಕರ್ಣಕ್ಕೆ, ನಮ್ಮ ಮೂರು ಮಠಕ್ಕೆ ನಿಮ್ಮನ್ನು ಆಮಂತ್ರಿಸ್ತಾ ಇದ್ದೇವೆ. ತಮ್ಮ ಆಗಮನ ಅದು ನಮ್ಮ ಒಂದು ಸಂಭ್ರಮ, ಸಂತೋಷಕ್ಕೆ ಕಾರಣ ಎಂಬುದನ್ನು ಹೇಳಿ ನಿಮ್ಮೆಲ್ಲರನ್ನು ಹೃದಯಾಂತರಾಳದಿಂದ ಹರಿಸ್ತೇವೆ. ಕೃಷ್ಣನು ಎಲ್ಲರನ್ನೂ ಕಾಪಾಡಲಿ, ಗೋವುಗಳನ್ನು ಕಾಪಾಡಿ, ಗೋವುಗಳ ಮೂಲಕವಾಗಿ ಈ ಲೋಕವನ್ನು ಭಗವಂತ ಕೃಷ್ಣ ಕಾಪಾಡಲಿ, ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ.